ಅಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಎಲ್ರಿಗೂ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ ಬರೋದು. ಓಕೆ. ದೇವರ ಒಂದು ಮಹಾಕೃಪೆಯಿಂದ ಇವತ್ತು ನಾವು ಈ ದಿನದಲ್ಲಿ ಇಬ್ರಿಯ ಪುಸ್ತಕವನ್ನ ಕಂಟಿನ್ಯೂ ಆಗಿ ನಾವು ಸ್ಟಡಿ ಮಾಡುವಂತ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಇಬ್ರಿಯ ಪುಸ್ತಕದಲ್ಲಿ ನಾವು ಈಗ ಎಷ್ಟನೇ ಒಂದು ಭಾಗದಲ್ಲಿ ಇದೀವಿ ಅಂತ ಗೊತ್ತಿದೆಯಾ? ಐವತ್ಮೂರನೇ ಭಾಗದಲ್ಲಿದೆ. 53ನೇ ಭಾಗ. ಓಕೆ. ಯಾವ ಒಂದು ವಾಕ್ಯವನ್ನ ನೋಡಿದೀವಿ, ಎಲ್ಲಿವರೆಗೆ ಬಂದಿದ್ದೀವಿ, ಎಷ್ಟು ಅಧ್ಯಾಯವನ್ನು ಕವರ್ ಮಾಡಿದ್ದೀವಿ? ಯಾವ ವಾಕ್ಯದಿಂದ ಶುರು ಮಾಡಬೇಕಾಗಿದೆ? ಇಬ್ರಿಯ 11:7 ಆಗಿರ್ಬೇಕಂತ. ಇದೆಯಾ? ಏಳನೇ ವಾಕ್ಯ, 11:7, 7ನೇ ವಚನ. ಹಾಗಾಗಿ ಅಲ್ಲಿಂದ ನಾವು ನೋಡ್ಬೇಕಾಗಿದೆ. ಹಿಂದಿನ ಒಂದು ವಾಕ್ಯದಲ್ಲಿ ನಾವು ಏನ್ ನೋಡಿದೀವಿ ಅಂದ್ರೆ, ನೋಹನ ಒಂದು ಇಷ್ಟಗಳಿಗೆ ನೆನಪಿಲ್ಲ ಕರೆಯಲ್ವಾ? ನೋಹನ ಒಂದು ಜೀವಿತದ ಬಗ್ಗೆ ಸರಿ ಮಾಡಿದ್ವಿ. ನೋಹನ ನಂಬಿಕೆ ಹೇಗಿತ್ತು ಅನ್ನೋದ್ರಿಂದ ಸರಿ ಅಂದ್ರೆ, ಏಳನೇ ಒಂದು ಪಾಯಿಂಟ್ ಅಂದ್ರೆ ಆಲ್ಮೋಸ್ಟ್ ಆಗಿದೆ ಅಲ್ಲಿ. ಏಳನೇ ಒಂದು ವಾಕ್ಯ ಆಗಿದೆ, ಅದ್ರ ಬಗ್ಗೆ ನಾವು ನೋಡಿ ಮುಗಿಸಿದೀವಿ ಅಲ್ವಾ? ನಂಬಿಕೆಯಿಂದಲೇ ನೋಹನ್ನ ನಂಬಿಕೆಯಿಂದಲೇ ನೋಹನ ಆದವರಿಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೇವಭಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಸಂಪಿಸಿದ್ದ. ನಾವು ನೋಡಿದ್ವಿ, ಮತ್ತೆ ನಮಗೆ ನೋಡಬೇಕಾಗಿಲ್ಲ. ಬಟ್ ಕೆಲವೊಂದು ವಿಷಯವನ್ನು ನೋಡೋಣ. ನೋಹನ ಒಂದು ನಂಬಿಕೆ ಬಗ್ಗೆ ನಾವು ಮಾತಾಡ್ಬೇಕು ಅಲ್ವಾ? ಸೊ ನೋಹನ ಒಂದು ನಂಬಿಕೆ ಒಂದು ವಿಷಯವನ್ನ ಒಂದು ವಾಕ್ಯದಿಂದ ನಾವು ಓದೋದಕ್ಕಿಂತ ಹೆಚ್ಚಾಗಿ ಆತನ ಜೀವನದ ಒಂದು ಪ್ರತಿಯೊಂದು ಸಂಗತಿಗೂ ಕೂಡ ನಂಬಿಕೆಯನ್ನ ಹೇಗೆ ತೋರಿಸ್ಕೊಡ್ತು ಅನ್ನೋಂಥ ವಿಷಯವನ್ನು ನಾವು ಗಮನದಲ್ಲಿಟ್ಟು ನೋಡಿದ್ದೀವಿ. ಹಾಗಾಗಿ ನಾವು ಇಬ್ರಿಯರ 11ನೇ ಅಧ್ಯಾಯ ನೋಡೋ ರೀತಿಯಲ್ಲಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಅಂತ ಒಂದು. ದೇವರ ಮಕ್ಕಳು ಇಲ್ಲಿ ಈ ಒಂದು ಚಾಪ್ಟರ್ ನ ಓದ್ಬೇಕಾದ್ರೆ, ಸ್ಟಡಿ ಮಾಡ್ಬೇಕಾದ್ರೆ ಹೆಚ್ಚಾಗಿ ಇಬ್ರಿಯ 11ನೇ ಅಧ್ಯಾಯವನ್ನು ಸ್ಟಡಿ ಮಾಡ್ಬೇಕಾದ್ರೆ ಅಪೊಸ್ತಲನ ಪೌಲ್ ಅವರ ಒಂದು ಭಾವನೆಗಳು ಯಾವ ರೀತಿ ಇತ್ತು ಅನ್ನೋಂತ ವಿಷಯವನ್ನ ತಿಳ್ಕೊಂಡು ಹೋದಾಗ ತುಂಬಾ ಚೆನ್ನಾಗಿ. ಯಾಕೆ ಅಂತ ನೋಡಿದಾಗ, ಇದು ಪರ್ಟಿಕ್ಯುಲರ್ ಆಗಿ ಬರೀತಿರುವಂತ ಒಂದು ವಿಷಯ ಇಬ್ರಿಯದವರಿಗೆ, ಇಬ್ರಿಯರು ನೇಮನಿಷ್ಠೆಗಳಿಗೆ ಧರ್ಮಶಾಸ್ತ್ರಗಳಿಗೆ ಅಧೀನರಾಗಿ ಬ್ರಾಹ್ಮಣ ಸಂತತಿಯಾಗಿದ್ರು ನೇಮ ನಿಷ್ಠೆಗಳಿಗೆ ದೇವರು ಕೊಟ್ಟಂತ ಆತ್ಮೀಯ ವಿಧಿವಿಧಾನಗಳನ್ನ ಫಾಲೋ ಮಾಡೋದಕ್ಕಾಗಿ ಕರೆಯಲ್ಪಟ್ಟಂತ ಒಂದು ಜನ. ಅಲ್ಲಿ ಅವರು ಕಡ್ಡಾಯವಾಗಿ ಅದನ್ನ ಫಾಲೋ ಮಾಡ್ಬೇಕಾಗಿತ್ತು, ಮತ್ತೆ ಆ ಒಂದು ಆ ದಿನ ಫಾಲೋ ಮಾಡದೇ ಇದ್ರೆ ಅವ್ರಿಗೆ ದಂಡನೆ. ಈ ರೀತಿಯಾದಂತ ಒಂದು ವಾತಾವರಣದಲ್ಲಿ ಬೆಳೆದಿರುವಂತ ಇಬ್ರಿಯವರಿಗೆ ಈ ನಂಬಿಕೆ ಅನ್ನೋಂತ ವಿಷಯ ಧರ್ಮಶಾಸ್ತ್ರದಲ್ಲಿ ಇರುವಂತ ನಮ್ಮ ಮಧ್ಯದಲ್ಲೇ ಒಳ್ಳೆಯ ಗುಣಗಳನ್ನ ತೋರಿಸೋದಕ್ಕೆ, ದೇವ್ರ ಮಕ್ಕಳು ತೋರ್ಸೋದಕ್ಕೆ ಅಂದ್ರೆ ಈ ಒಂದು ನಂಬಿಕೆನ ಆಧಾರವಾಗಿಟ್ಟೆ ಅವ್ರು ನೀತಿವಂತರಾಗಿದ್ದಾರೆ ಅನ್ನೋಂತ ವಿಷಯವನ್ನ ಅವ್ರು ಅರ್ಥ ಮಾಡ್ತಾರೆ. ನಮ್ಮೆಲ್ಲರೂ ಗೊತ್ತಿರಂತ, ಯಾಕೆಂದ್ರೆ ಧರ್ಮಶಾಸ್ತ್ರವನ್ನ ಸದಸ್ಯರಾಗ್ಲಿ ಪರಿಚಯರಾಗ್ಲಿ ಅದನ್ನ ತಾವು ಜಾಸ್ತಿ ತಂದೆ ಫಾಲೋ ಮಾಡಿದ್ವಿ ಅನ್ನೋ ರೀತಿಯಲ್ಲಿ ಅದು ಜನರ ಮುಂದೆ ಮಾಡ್ತಾರೆ. ನಾವು ಧರ್ಮಶಾಸ್ತ್ರವನ್ನ ಏನ್ ಮಾಡ್ತಾ ಇದೀವಿ, ನಾವು ಫಾಲೋ ಮಾಡ್ತೀವಿ ಧರ್ಮಶಾಸ್ತ್ರದ ಆಜ್ಞೆಗಳನ್ನ. ನಾವು ಏನ್ ಮಾಡ್ತಾ ಇದೀವಿ, ನಾವು ಏನು ಮಿಸ್ ಮಾಡದೆ ಅದನ್ನ ಫಾಲೋ ಮಾಡ್ತಾ ಇದೀವಿ ಅನ್ನೋಂತ ರೀತಿಯಲ್ಲಿ ಅವರ ಕಪಟವೇ ಅಲ್ಲಿ ಏನಾಗ್ತಿತ್ತು ಅನ್ಸ್ಕೊಳ್ತು. ಈ ವಿಷಯವನ್ನ ಯಾಕಪ್ಪ ಇಲ್ಲಿ ಹೇಳ್ತಾ ಇದೀನಿ ಅಂದ್ರೆ, ಇವರೇ ಹೀಗಿರ್ಬೇಕಾದ್ರೆ ಬೇರೆಯವರ ಗುಣಲಕ್ಷಣ ಹೇಗಿರ್ಬಹುದು? ಎಲ್ಲರೂ ಕೂಡ ಧರ್ಮಶಾಸ್ತ್ರವನ್ನ ನಾವು ಫಾಲೋ ಮಾಡೋದ್ರಿಂದ ಮಾತ್ರ ನಮ್ಗೆ ಬಿಡುಗಡೆ ಆಗುತ್ತೆ ಹೊರತು ಇಲ್ದಿದ್ರೆ ಆಗಲ್ಲ ಅನ್ನೋಂತ ರೀತಿಯಲ್ಲಿ ಇದನ್ನ ಮಾಡ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಯಾರೊಬ್ಬರು ಧರ್ಮಶಾಸ್ತ್ರವನ್ನ ಫಾಲೋ ಮಾಡಕ್ಕೆ ಪ್ರಯತ್ನ ಪಡ್ತಾರೆ, ತಾನು ದೇವರ ಮುಂದೆ ಧರ್ಮಶಾಸ್ತ್ರವನ್ನ ಫಾಲೋ ಮಾಡ್ಬಿಟ್ಟಿದೀನಿ, ನಾನು ನೀತಿವಂತನಾಗಿದ್ದೀನಿ ಅನ್ನೋಂತ ರೀತಿಯಲ್ಲಿ ಕಾಣಿಸ್ಕೊಳ್ಳಕ್ಕೆ ಪ್ರಯತ್ನ ಪಟ್ರು ನೋಡ್ರಿ, ಅವರಿಗೆ ಯೇಸುಕ್ರಿಸ್ತ ಸಿಗಲಿಲ್ಲ. ಆದ್ರೆ ಯಾರು ನಾನು ಧರ್ಮಶಾಸ್ತ್ರವನ್ನ ಕೈಗೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಆದ್ರೂ ಕೂಡ ನನ್ನಿಂದ ಸಂಪೂರ್ಣವಾಗಿ ಆಗ್ತಾ ಇಲ್ಲ, ಇದು ಹೆಚ್ಚಾಗಿ ಹೇಳಕ್ಕೋದ್ರೆ ನನ್ನ ಬಲಹೀನತೆ ಇಲ್ಲ ದೆಸೆಯಿಂದ. ನೀವು ಅದನ್ನ ರೋಮಾಪುರದವರಿಗೆ 7ನೇ ಅಧ್ಯಾಯದಲ್ಲಿ ಕೂಡ ಓದ್ಬೋದು, ಕಾಲ್ ಮಾಡ್ತಾರೆ. ನಾನು ಮಾಡ್ಬೇಕಂತ ಮಾಡಿಸಿದ್ದೆ, ಬಟ್ ಧರ್ಮಶಾಸ್ತ್ರದಿಂದ ಬಲಹೀನರಾಗಿ ಅನ್ನೋಂತ ರೀತಿಯಲ್ಲಿ ಯಾರು ಅರ್ಥ ಮಾಡ್ಕೊಂಡು ಧರ್ಮಶಾಸ್ತ್ರವನ್ನ ನಾನು ಸಂಪೂರ್ಣವಾಗಿ
ಮಾಡಕ್ಕಾಗಲ್ಲ. ಯಾಕಂದ್ರೆ ನನಗೆ ಗೊತ್ತು, ಒಂದು ಧರ್ಮಶಾಸ್ತ್ರ ಒಂದೇ ಒಂದು ಆದ್ಮೇಲೆ ನಾನು ಬ್ರೇಕ್ ಮಾಡೋದಕ್ಕೆ ನಾನು ಧರ್ಮಶಾಸ್ತ್ರನ ಬ್ರೇಕ್ ಮಾಡಿರ್ತೀನಿ. ಹಾಗಿರ್ಬೇಕಾ ಧರ್ಮಶಾಸ್ತ್ರಗಳು ನಾನು ಈ ರೀತಿ ಮೀರಿರ್ಬೇಕಾ, ನಾನು ಹೇಗೆ ಧರ್ಮಶಾಸ್ತ್ರವನ್ನ ಫಾಲೋ ಮಾಡಿದೀನಿ ಅನ್ನೋ ರೀತಿ ದೇವ್ರ ಮುಂದೆ ನಿಂತ್ಕೊಳಕಾಗುತ್ತೆ? ಖಂಡಿತವಾಗ್ಲೂ ಸಾಧ್ಯತೆ ಇಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿ ಏನಾಗಿದ್ರು ಅಂದ್ರೆ ತುಂಬಾ ತೊಂದರೆ ಆಯ್ತು. ಏನ್ ಮಾಡಿದ್ರು ಅಂದ್ರೆ ನಿಜವಾಗ್ಲೂ ದೇವರನ್ನ ಧರ್ಮಶಾಸ್ತ್ರ ಹಿಂಬಾಲಿಸ್ಬೇಕು ಅನ್ನೋರ ಮನಸ್ಸಿಗೆ ಬಂದಂತ ವಿಷಯ. ಆಗ ಆ ಒಂದು ಸಮಯದಲ್ಲಿ ಅವ್ರಿಗೆ ಸಿಕ್ಕಿದಂತ ಒಂದೇ ಒಂದು ದಾರಿ ಏನಪ್ಪಾ ಅಂದ್ರೆ, ಈ ಈ ಒಂದು ಭಾವನೆಯಿಂದ ಅವರು ಬಿಡುಗಡೆ ಆಗೋದಕ್ಕೆ ಇರೋದು ಒಂದೇ ಒಂದು ದಾರಿ, ಚೆನ್ನಾಗಿ ಎಕ್ಸ್ಪ್ರೆಷನ್ ಮೇಲೆ ನಂಬಿಕೆಯಿಂದ ಏನಾಯ್ತು ಅಂತ ಅಲ್ಲಿ ಅಂದ್ರೆ ಇದೇ ವಿಷಯವನ್ನ ಸರಿ ಮಾಡ್ತಾ ಅಪೋಸ್ತಲ್ ಪಾಲನ್. ಈ ನಂಬಿಕೆ ಅನ್ನೋದು ನಮ್ಮ ಕಾಲದಲ್ಲಿ ಮಾತ್ರ ಅಲ್ಲ, ನಮ್ಮ ಹಿಂದೆ ಬರುತ್ತಿದ್ದಂತ ಮೂಲ ಪಿತೃಗಳು ಅಂದ್ರೆ ದೇವರ ಮುಂದೆ ನೀತಿವಂತ ಕಾಣಿಸ್ಕೊಂಡಂತ ಸತ್ಯವಾದ ಹಲವಾರು ಭಕ್ತರು ಕೂಡ ಧರ್ಮಶಾಸ್ತ್ರವನ್ನು ಅನುಸರಿಸಲಿಲ್ಲ, ಬದಲಾಗಿ ನಂಬಿಕೆಯನ್ನೇ ಕೈಗೊಂಡು ನೀತಿವಂತಾಗಿ ಸ್ವಲ್ಪ ಪ್ರೂವ್ ಮಾಡಕ್ಕೆ ಇಬ್ರಿಯ 11ನೇ ಅಧ್ಯಾಯವನ್ನು ತಗೊಳ್ತಾರೆ. ಯಾಕೆಂದ್ರೆ ನೋಡ್ರಿ, ಒಂದ್ ವೇಳೆ ಧರ್ಮಶಾಸ್ತ್ರದಿಂದ ನೀತಿ ಬರೋದೇ ಆಗಿದೆ, ಬರೋದು ವ್ಯರ್ಥವಾಗಿತ್ತು. ಇಸ್ರೇಲ್ ಜನರು ಕೂಡ ಧರ್ಮಶಾಸ್ತ್ರದಿಂದ ನೀತಿ ಬರಲಿಲ್ಲ ಅನ್ನೋದ್ರ ಏನ್ ಮಾಡ್ತಾರೆ ಇವತ್ತು? ಅದರಿಂದ ನಂಬಿಕೆಯಿಂದಲೇ ಅವರೆಲ್ಲರೂ ದೇವರ ಮುಂದೆ ನೀತಿ ಉಂಟಾಗಿತ್ತು. ಆ ವಿಶ್ವನ ಸ್ವಸ್ಥವಾಗಿ ತೋರ್ಸಕ್ಕೆ ಅಪೋಸ್ತಲ ಪೌಲ್ ಏನ್ ಮಾಡ್ತಾರೆ ಅಂದ್ರೆ, ಇವತ್ತು ಸರಿ ಮಾಡಿದ್ರು ದೇವರ ಆತ್ಮ ಪ್ರೇರಿತನಾಗಿ ಇದನ್ನ ಇಲ್ಲಿ ಬರೀತಾರೆ. ನಮ್ಮ ವಿಷಯಕ್ಕೆ ಆಮೇಲೆ ಬರೋಣ. ಮೊದಲನೇದಾಗಿ ಇಬ್ರಿಯವರ ಬಗ್ಗೆ ತಗೊಂಡಾಗ, ಒಂದು ವೇಳೆ ಇಬ್ರಿಯ 11ನೇ ಅಧ್ಯಾಯ ವಿಷಯವನ್ನ ಅಲ್ಲಿ ಮಾತಾಡದೇ ಇದ್ರೆ ಏನಾಗ್ತದೆ? ಕೇಳ್ದವ್ರೆ ಏನಾಗ್ತಿತ್ತು? ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರು ನೋಡ್ರಿ, ನಿಮ್ಮ ನಮ್ಮ ಕಾಲಕ್ಕೂ ಅಪೋಸ್ತಲ ಪೌಲನ ಕಾಲಕ್ಕೂ ತುಂಬಾ ಡಿಫ್ರೆನ್ಸ್ ಇತ್ತು, ತುಂಬಾ ವ್ಯತ್ಯಾಸವಿತ್ತು. ಏನಪ್ಪಾ ವ್ಯತ್ಯಾಸವಿತ್ತು ಅಂದ್ರೆ, ಒಂದು ಪರ್ಟಿಕ್ಯುಲರ್ ಅಂದ್ರೆ ಒಂದೇ ಒಂದು ಜನಾಂಗಕ್ಕೆ ಸೀಮಿತವಾದಂತಹ ಒಂದು ಸತ್ಯವನ್ನ ಧರ್ಮವನ್ನ ಅವರಲ್ಲಿ ಹುಟ್ಟಿದಂತ ನಿಜವಾದ ಉಪದೇಶಗಳನ್ನ ಇಡೀ ಲೋಕಕ್ಕೆ ಸಾರೋದು ಅನ್ನೋದು ಅಷ್ಟು ಸುಲಭವಾದ ವಿಷಯ ಆಗಿದೆ. ಅಲ್ಲಿ ದೊಡ್ಡ ಒಂದು ಸಮಸ್ಯೆ, ದೊಡ್ಡ ಒಂದು ಪ್ರಶ್ನೆ ಇತ್ತು. ಏನು ಪ್ರಶ್ನೆ ಇತ್ತು ಅಂದ್ರೆ, ನಮಗಾಗಿ ಅಬ್ರಾಹ್ಮಣ ಸಂತತಿ, ಅಬ್ರಾಹ್ಮಣ ಮಕ್ಕಳು ನಾವು, ನಮಗೋಸ್ಕರ ಈ ಎಲ್ಲ ವಾಗ್ದಾನಗಳಿದೆ, ಈ ಎಲ್ಲ ಸತ್ಯಗಳು ಇದೆ, ಈ ಸತ್ಯ ನಮ್ಮನ್ನ ಬಿಟ್ಟು ಬೇರೆಯವರಿಗೆ ಕೊಡಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥ ಭಾವನೆಯಲ್ಲಿ ಅವರೆಲ್ಲರೂ ಕೂಡ ಇತ್ತು. ಹಾಗಿರ್ಬೇಕಾದ್ರೆ ಆ ವಿಷಯವನ್ನ ಸರಿಯಾಗಿ ಅರ್ಥ ಮಾಡಿ ಅವರಿಗೆ ತಿಳಿಸದೇ ಇದ್ರೆ ಖಂಡಿತವಾಗ್ಲು ಅವರಲ್ಲಿ ಕೂಡ ತುಂಬಾ ಗೊಂದಲಕ್ಕೆ ಅವ್ರು ಇಡಕ್ಕೆ ಕೃಪೆ. ಮತ್ತೆ ಧರ್ಮಶಾಸ್ತ್ರಕ್ಕಿಂತ ಡಿಫ್ರೆನ್ಸ್ ನ ಅಪೋಸ್ತಲ್ ಪೌಲ್ ಸರಿ ಮಾಡಿದ್ರು ತುಂಬಾ ಚೆನ್ನಾಗಿ. ಅದಕ್ಕೆ ಅವರು ಅನ್ಯ ಜನಗಳಿಗೋಸ್ಕರ ನೇಮಿಸಲ್ಪಟ್ಟ ಒಬ್ಬ ಅಪೋಸ್ತಲರಾಗಿದ್ರು ಅಂತ ವಿಚಾರ ನಾನು ಹೋಗ್ತೀನಿ. ಹಾಗಾಗಿ ಅನ್ಯ ಜನರು ಮಾತ್ರವಲ್ಲ, ಹಾಗಿದ್ರೆ ಅನ್ಯ ಜನರಿಗೆ ಈ ಸತ್ಯ ಹೋಗುತ್ತಂದ್ರೆ ಇಬ್ರಿಯರ ಅಂದ್ರೆ ಇಸ್ರೇಲ್ ಜನರ ಪ್ರಾಮುಖ್ಯತೆ ಏನು? ಅವರಲ್ಲೂ ಕೂಡ ಅವರಿಗೆ ಕೊಟ್ಟಂತ ಧರ್ಮಶಾಸ್ತ್ರ ಮಹತ್ವ ಏನು ಅನ್ನೋಂಥ ವಿಷಯವನ್ನು ಸ್ಟಡಿ ಮಾಡಿದಾಗ ಅವರಿಗೆ ಸಿಕ್ಕಿದಂತ ಸತ್ಯಾಂಶ ಏನಂದ್ರೆ, ಧರ್ಮಶಾಸ್ತ್ರದಿಂದ ಯಾವುದೇ ವ್ಯಕ್ತಿಯನ್ನ ದೇವರು ನೀತಿವಂತನಾಗಿ ಪರಿಗಣಿಸಲಿಲ್ಲ ಅನ್ನುವಂತ ವಿಷಯ ಏನಾಯ್ತು ಅಂದ್ರೆ, ಅವರಿಗೆ ಸ್ಪಷ್ಟವಾಗಿ ಸಿಕ್ತು. ಅವ್ರು ಅರ್ಥ ಮಾಡ್ಕೊಂಡ್ರು. ಇದೇ ವಿಷಯವನ್ನ ಇಬ್ರಿಯರವರಿಗೆ ಬರೀತಾರೆ. ನಾನು ಮೊದಲೇ ಹೇಳ್ದ ಹಾಗೆ ನೋಡ್ರಿ, ಒಂದು ಸತ್ಯವನ್ನ ಇಬ್ರಿಯರ ಇಸ್ರೇಲ್ ಜನರು ಅನ್ಯ ಜನರು ಕಳ್ಕೊಡ್ಬೇಕಂದ್ರೆ ಅಲ್ಲಿ ಪ್ರಶ್ನೆ ಬರುತ್ತೆ. ಅವ್ರು ಸುನ್ನತಿ ಮಾಡಿಸ್ಬೇಕಾ? ಅವರು ಏನೆಲ್ಲ ಆಚರಣೆ ಫಾಲೋ ಮಾಡ್ಬೇಕು? ಅವರು ಧರ್ಮಶಾಸ್ತ್ರ ಆಜ್ಞೆಗಳನ್ನ ಫಾಲೋ ಮಾಡ್ಬೇಕಾ ಅನ್ನೋದ್ ರೀತಿಲಿ ಏನಾಗುತ್ತಂದ್ರೆ, ಅಲ್ಲಿ ತುಂಬಾ ಒಂದು ಪ್ರಶ್ನೆ ಏನಾಗುತ್ತೆ, ಉದ್ಭವ ಆಗುತ್ತೆ. ಈ ಒಂದು ತಿಳುವಳಿಕೆನ ಕೊಡೋದಕ್ಕೆ ಆಗಿನ ಕಾಲದಲ್ಲಿ ಅಂತ ಪೇತ್ರ, ಯೋಹಾನ, ಯಾಕೋಬ ಅನ್ನುವಂಥ ಅಪೋಸ್ತಲರು ಅಷ್ಟೊಂದು ಬುದ್ಧಿವಂತರಲ್ಲ ಅಂತ ಹೇಳುತ್ತಿರಲಿಲ್ಲ. ಬಟ್ ದೇವರು ಅವ್ರನ್ನ ನೇಮಿಸಿಲ್ಲ ಆ ವಿಷಯ. ಅವರಿಂದ ಆ ಸತ್ಯವನ್ನ ದೇವರು ಈಚೆ ತರಬೇಕು ಅನ್ನೋಂತ ಉದ್ದೇಶದಲ್ಲಿ ಅವ್ರನ್ನ ನೇಮಿಸಿ, ಬದಲಾಗಿ ಅಪೋಸ್ತಲ ಪೌಲ್ ಇದನ್ನ ಅದನ್ನ ದೇವ್ರ ಏನ್ ಮಾಡ್ತಾರೆ ಹೊರಗಡೆ ತಿಳಿಸಿ, ಇಬ್ರೇದವ್ರಿಗೂ ಉತ್ತರವನ್ನು ಕೊಡ್ತಾರೆ, ಅನ್ಯ ಜನದವ್ರಿಗೂ ಉತ್ತರವನ್ನು ಕೊಡ್ತಾರೆ. ಇಬ್ರೇದವ್ರಿಗೆ ಉತ್ತರ ಕೊಡ್ಬೇಕಾದ್ರೆ, ನಿಮ್ಮ ನೇಮನಿಷ್ಠೆಗಳಿಂದ ನೀವು ನೀತಿವಂತರಾಗಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ನೀವು ಸ್ವಲ್ಪ ಕ್ಲಿಯರ್ ಆಗಿ ಬೈಬಲ್ನ ಸ್ಟಡಿ ಮಾಡಿ ನೋಡ್ರಿ, ಯಾವುದೇ ಹಳವನುಡಿಕೆಲ್ಲಿರುವಂತಹ ದೇವರ ಭಕ್ತರು ನೇಮ ನಿಷ್ಠೆಗಳನ್ನ ಅನುಸರಿಸಿ ದೇವರ ಮುಂದೆ ನೀತಿವಂತಾಗಿ ಎಣಿಸಲ್ಪಡಲಿಲ್ಲ ಅನ್ನುವಂಥ ವಿಷಯವನ್ನ ಇಬ್ರಿಯ 11ನೇ ಅಧ್ಯಾಯದಲ್ಲಿ ಮೊದಲು ಏನ್ ಮಾಡ್ತಾರೆ, ಪ್ರೂವ್ ಮಾಡ್ತಾರೆ. ಇದು ಇಬ್ರಿಯದವರಿಗೆ ಎಷ್ಟು ಅವಶ್ಯಕತೆ ಇತ್ತು, ಅದರ ಪ್ರಾಮುಖ್ಯತೆ ದೊಡ್ಡದಾಗಿತ್ತು, ಅದಕ್ಕಿಂತ ಎರಡರಷ್ಟು ಪ್ರಾಮುಖ್ಯತೆ ನಮಗಿದೆ. ಯಾಕೆ ಅಂದ್ರೆ ನಮಗೆ ಧರ್ಮಶಾಸ್ತ್ರದ ಯಾವುದೇ ವಿಷಯ ಗೊತ್ತಿಲ್ಲ, ಬರೀ ನಂಬಿಕೆಯೇ ಆಧಾರವಾಗಿತ್ತು. ಅವರ ಧರ್ಮಶಾಸ್ತ್ರವನ್ನು ಹೊಂದಿ ಮತ್ತೆ ನಂಬಿಕೆಗೆ ಇರುವಂತ ವಿಷಯವನ್ನು ಅವ್ರು ತಿಳ್ಕೊಳ್ತಾರೆ, ನಮಗೆ ಬೇರೆ ಯಾವುದೇ ಶಾಸ್ತ್ರ.
ನಮ್ಗಿರೋದು ಒಂದೇ ಒಂದು ನಂಬಿಕೆ. ಆದ್ರಿಂದ ಈ 11ನೇ ಅಧ್ಯಾಯ ಇಬ್ರಿಯವರಿಗೆ ಎಷ್ಟು ಪ್ರಾಮುಖ್ಯತೆ ಉಳ್ಳದಾಗಿತ್ತೋ ಅದಕ್ಕಿಂತ ಹೆಚ್ಚಾಗಿ ನಮಗೆ ತುಂಬಾ ಪ್ರಾಮುಖ್ಯ ಮಹತ್ವ ಉಳ್ಳದಾಗಿದೆ. ಅಂದ್ರೆ ನಾವು ನೋಹನ ವಿಷಯವನ್ನ ಏನ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ನೋಹನ್ ಎಂತಹ ಒಂದು ಗುಣಗಳನ್ನ ತೋರಿಸಿದ್ರು? ನೋಹನ ಕಾಲದಲ್ಲಿ ಧರ್ಮಶಾಸ್ತ್ರ ಇರಲಿಲ್ಲ. ಅದಾದ ನಂತರ ಬಂದ ಅಬ್ರಾಹ್ಮಣ ಕಾಲದಲ್ಲಿ ಕೂಡ ಏನಾಗಲಿಲ್ಲ, ಧರ್ಮಶಾಸ್ತ್ರ ಇರಲಿಲ್ಲ. ಧರ್ಮಶಾಸ್ತ್ರವಿಲ್ಲದೆ ಅವ್ರನ್ನ ದೇವರು ಯಾವ ರೀತಿ ಕರೆದ್ರು ಅಲ್ವಾ? ಅವನ ಕರಿಬೇಕಾದ್ರೆ ಧರ್ಮಶಾಸ್ತ್ರವೇ ಇಲ್ಲ ಅಂದ್ರೆ ಅವರು ಯಾವ ರೀತಿಯಲ್ಲಿ ದೇವರ ಯಾವ ಸತ್ಯದ ಮೇರೆಗೆ ಅವ್ರ ನೀತಿವಂತರಾಗಿ ಎಣಿಸಲ್ಪಟ್ರು ಅನ್ನೋಂತ ವಿಷಯವನ್ನ ನಾವೇನ್ ಮಾಡ್ತೀವಿ ಇವತ್ತಿನ ಒಂದು ಪಾಠದಲ್ಲಿ ನೋಡ್ತೀವಿ. ಇಬ್ರಿಯವರಿಗೆ 11ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನಂಬಿಕೆಯಿಂದಲೇ ಅಬ್ರಾಹ್ಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ಒಂದೇ ಒಂದು ವಾಕ್ಯನೇ ಅಬ್ರಾಹ್ಮನ ಗುಣ ವೈಶಿಷ್ಟ್ಯವನ್ನು ತೋರಿಸ್ಕೊಳ್ತ ಒಂದು ವಾಕ್ಯದಲ್ಲಿ ಇಡೀ ಅಬ್ರಾಹ್ಮನ ಒಂದು ಎಂಥ ಒಂದು ಡಿಫಿಕಲ್ಟ್ ಅಂದ್ರೆ ಕಷ್ಟವಾದಂತ ಸನ್ನಿವೇಶವನ್ನು ದಾಟು ಹೋದ್ರು ಅಂತ ವಿಷಯವನ್ನು ತೋರಿಸ್ಕೊಳ್ತಿದ್ದೆ. ಒಂದೇ ಒಂದು ವಾಕ್ಯನೇ, ಬಟ್ ಒಂದು ವಾಕ್ಯದಲ್ಲಿ ಅಬ್ರಾಹ್ಮನ ಎಷ್ಟರ ಮಟ್ಟಿಗೆ ದೇವರಿಗೆ ವಿಧೇಯತೆಯನ್ನು ತೋರಿಸೋದು ಅಂತ ತೋರಿಸ್ಕೊಡ್ತಿದ್ದೆ. ಹಾಗಾಗಿ ಕ್ರಿಸ್ತನಲ್ಲಿ ಪ್ರೀತಿಯ ಸಗರ ಸಗರ ಸ್ವಲ್ಪ ಯೋಚನೆ ಮಾಡಬೇಕಂತ ವಿಷಯ ಏನಪ್ಪಾ ಅಂತಂದ್ರೆ, ಇಷ್ಟೊಂದು ವಿಷಯವನ್ನ ಇಷ್ಟೊಂದು ಕಾರ್ಯವನ್ನು ಮಾಡೋದಕ್ಕೆ ಮೂಲವಾಗಿ ಫಂಡಮೆಂಟಲ್ ಆಗಿ ಬೇಸಿಕ್ ಆಗಿದ್ದಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಅದು ನಂಬಿಕೆ ಅನ್ನೋ ವಿಷಯ. ಏನ್ ಮಾಡ್ತಾ ಇದ್ರೆ ಅಲ್ಲವಾ, ಎಷ್ಟು ಯೋಚನೆ ಮಾಡಿ. ಈಗ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಗೆ ಎರಡು ವಿಷಯ ಗೊತ್ತಾಗಿರ್ಬೇಕು. ಒಂದನೇದಾಗಿ ಒಂದು ವ್ಯಕ್ತಿಯ ಜೀವನ ಇಲ್ಲದೆ ಅವರ ಪರಿಸ್ಥಿತಿನ ಅರ್ಥ ಮಾಡ್ತಾರೆ. ಅದು ನಮ್ಗೆ ತುಂಬಾ ವಿಶೇಷವಾಗಿ ತುಂಬಾ ಸ್ಪಷ್ಟವಾಗಿ ಅರ್ಥವಾಗಬೇಕಾದ್ರೆ ಮೊದಲನೇದಾಗಿ ಆ ಕಾಲದ ಸನ್ನಿವೇಶಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಆ ಒಂದು ಸಮಯದಲ್ಲಿ ಆ ವ್ಯಕ್ತಿ ಜೀವಿಸಿದ ಸನ್ನಿವೇಶಗಳನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಎರಡನೇದಾಗಿ ಆ ವ್ಯಕ್ತಿಯಾಗಿ ನಾವು ಆ ಸಮಯದಲ್ಲಿ ಇದ್ರೆ ಏನ್ ಮಾಡ್ತಾ ಇದ್ವಿ ಅನ್ನೋಂಥ ವಿಷಯವನ್ನು ಅರ್ಥ ಮಾಡ್ತೀವಿ. ಈ ರೀತಿ ಸ್ವಲ್ಪ ಅರ್ಥ ಮಾಡಕ್ಕೆ ಪ್ರಯತ್ನ ಆಗ ಕೆಲವೊಂದು ವಿಷಯ ನಮ್ಗೆ ಏನಾಗುತ್ತೆ ನಿಮ್ಮ ಮನಸ್ಸಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಪ್ರಯತ್ನ ಆಗುತ್ತೆ. ಇಲ್ಲಾಂದ್ರೆ ಅದೊಂದು ಕಥೆ ರೂಪವಾಗಿರುತ್ತೆ, ಸ್ಟೋರಿ ಆಗಿರುತ್ತೆ, ಮಾರಲ್ ಸ್ಟೋರಿ ಇರುತ್ತಲ್ವಾ, ನೀತಿ ಕಥೆಗಳು ಅನ್ನೋಂಥ ನೀತಿ ಕಥೆ ಪಾಠವಾಗ್ಬಿಡುತ್ತೆ ಕಥೆಗಳು. ನೋಡಪ್ಪ ಅಬ್ರಾಹ್ಮ್ ಈ ತರ ಮಾಡಿದ್ರು, ನಾವು ನಂಬಿಕೆ ಇತ್ತಲ್ಲ ನೋಡಿ, ನಂಬಿಕೆಯಿಂದ ಫಲ ಇದೆ. ಆ ರೀತಿಯಲ್ಲಿ ಏನ್ ಮಾಡ್ಬೋದು, ಓದ್ಕೊಂಡು ಹೋಗ್ಬೋದು. ಬಟ್ ಅದರ ಆ ಪ್ರಾಮುಖ್ಯತೆ ನಮ್ಮ ಮನಸ್ಸಲ್ಲಿ ಉಳಿಬೇಕು ಅಂತ ಕ್ರಿಸ್ತನ ಪ್ರೀತಿಯ ಸಲುವೆ ಸರಿ. ಹಲವಾರು ಸತ್ಯವಾದ ವಾಕ್ಯಗಳನ್ನ ನಾವು ಓದ್ತೀವಿ, ಹಲವಾರು ಸತ್ಯವನ್ನು ನಾವು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ತೀವಿ. ಎಷ್ಟೋ ಸರಿ ಬೈಬಲ್ನ ಓದಿರ್ತೀವಿ, ಎಷ್ಟೋ ವಾಕ್ಯಗಳನ್ನ ಅಂಡರ್ಲೈನ್ ಮಾಡಿರ್ತೀವಿ, ಎಷ್ಟೋ ವಾಕ್ಯಗಳನ್ನ ಕಂಠಪಾಠ ಮನದಟ್ಟು ಮಾಡ್ಕೊಂಡಿರ್ತೀವಿ, ಇಲ್ಲದ ತಕ್ಷಣ ಹೇಳಿರ್ತೀವಿ. ಆದ್ರೆ ಆ ವಾಕ್ಯದೇ ಆದಂತ ವಿಶಿಷ್ಟವಾದಂತ ಒಂದು ಸನ್ನಿವೇಶ ಇಲ್ಲ ಶೋಧನೆ ಬಂದಾಗ ನಾವು ಅಪ್ಲೈ ಮಾಡಿರಲ್ಲ. ನಮ್ಗೆ ಗೊತ್ತ ವಾಕ್ಯ, ಬಟ್ ಅಪ್ಲೈ ಮಾಡಿರಲ್ಲ. ಯಾಕೆ? ಯಾಕೆಂದ್ರೆ ಆ ವಾಕ್ಯದ ಪ್ರಾಮುಖ್ಯತೆ ವೈಶಿಷ್ಟ್ಯ ಏನಂತೋ ಏನಂತ ನಮ್ಗೆ ಏನಾಗಲಿಲ್ಲ, ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಳಿ. ಅದನ್ನ ಯಾವ ಸನ್ನಿವೇಶದಲ್ಲಿ ಅದನ್ನ ಅಪ್ಲೈ ಮಾಡಿದ್ರೆ ಅದರಿಂದ ನನಗೆ ಆಗುವಂತ ಪ್ರಯೋಜನಗಳೇನು ಅನ್ನೋಂಥ ವಿಷಯ ನಾನು ಅರ್ಥ ಮಾಡ್ತೀನಿ. ಎಲ್ಲೋಟಿಕೆ ಓದಿದ್ದೆ, ವಾಕ್ಯ ಏನು ಹಿಡಿಸ್ತು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಆದ್ರೆ ಅದೇ ರೀತಿ ಶೋಧನೆ ಬಂದಾಗ ಮನಸ್ಸಲ್ಲಿ ಇರುವಂತ ವಾಕ್ಯನ ಕೂಡ ಬಾಯಿ ನಾವು ಹೇಳಲ್ಲ, ನೆನಪು ಕೂಡ ಬರಲ್ಲ ಅವರ ನಮಗೆ ಇವರ ಸಮಯದಲ್ಲಿ. ಆದ್ರೆ ತಪ್ಪು ಮಾಡಿದ್ವಿ, ಶೋಧನೆ ಬಿದ್ದಿರ್ತೀವಿ. ಯೋಚನೆ ಮಾಡಿ, ಈ ಸನ್ನಿವೇಶನ ಇಲ್ಲಿರುವಂತ ಒಂದು ವಿಷಯವನ್ನ ಸನ್ನಿವೇಶವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿ ಅಲ್ವಾ? ನಂಬಿಕೆಯಿಂದಲೇ ಅಬ್ರಾಹ್ಮನು ಕರೆಯಲ್ಪಟ್ಟ ಕೂಡಲೇ ಕರದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿರುವ ಸ್ಥಳಕ್ಕೆ ಹೊರಟು ಹೋದನು. ನಂಬಿಕೆ ಏನಿತ್ತು ಅವತ್ತು, ಏನ್ ಆಧಾರ ಇತ್ತು ಅವತ್ತು? ಯಾರಾದ್ರೂ ರಾಜ್ಯ ಸೈನ್ಯ ಬಂದವರ ಮುಂದೆ ನಿಂತ್ಕೊಂಡು ರಥದ ರಥಾಶ್ವವಾಗಿ ಬಂದು ನೋಡಿ ನಿಮ್ಗೆ ಒಂದು ದೇಶ ವಾಗ್ದಾನ ಮಾಡಿದ್ರೆ ನಮ್ಮ ಜೊತೆಗೆ ಬಂದು ಕರ್ಕೊಂಡು ಹೋಗ್ತೀವಿ ಅಂತ ಕಣ್ಣಿಗೆ ಕಾಣಿಸುವಂತ ಯಾವ್ದೋ ಸೃಷ್ಟಿಗಳ ಮೂಲಕ ಏನಾದ್ರೂ ಮಾತುಕತೆ ಆಗಿತ್ತ ಅವರಿಗೆ? ಇಲ್ಲ ಅವರು ನೋಡಕ್ ಹೋಗುವಂತ ದೇಶದ ಬಗ್ಗೆ ಹಿಂದೆಯಿಂದಾದ್ರೂ ನೋಡಿ ಬಂದಿದ್ರೇನು ಅವರು? ಓ ಅವತ್ ನೋಡ್ದಲ್ಲ ಆ ದೇಶದಿಂದ ಅವ್ರು ಹೋಗ್ಬೇಕು. ಇಲ್ಲವೇ ಆ ಒಂದು ವಿಷಯಗಳನ್ನ ಕರೆಕ್ಟ್ ಅಂತ ಹೇಳೋದಕ್ಕೆ ತುಂಬಾ ಜನರ ಒಂದು ಸಾಕ್ಷಿಗಳೇನಾದ್ರು ಇತ್ತ ಅವ್ರಿಗೆ? ನೋಡಪ್ಪ ನಾನು ಆ ದೇಶಕ್ಕೆ ಹೋಗಿ ಬಂದಿದ್ದೀನಿ, ಅಲ್ಲಿಂದ ಬರ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ,
ನಿಜವಾಗ್ಲೂ ಅಬ್ರಹಾಮ್ ತುಂಬಾ ಚೆನ್ನಾಗಿದೆ ಹೊರಟೋಗು ಅನ್ನೋದ್ ರೀತಿಲಿ ಏನಾದ್ರು ಇತ್ತ ಅವರಿಗೆ? ಏನೂ ಇಲ್ಲ. ಸೊ ದೇವರನ್ನ ಕರಿಬೇಕಾದ್ರೆ, ದೇವರನ್ನ ಒಂದು ಆ ಒಂದು ವಾಗ್ದಾನಕ್ಕೆ, ದೇವರ ಒಂದು ಪ್ರಾಮಿಸ್ ಅವ್ರಿಗೆ ಮಾಡ್ಬೇಕಾದ್ರೆ ಯಾವುದೇ ಒಂದು ಸ್ಟೋರಿ, ಹಿಂದೆ ನಡೆದಂತ ಒಂದು ಘಟನೆ, ನಿಮ್ಗೆ ನಮ್ಗೆ ಇರುವಂತ ಬೈಬಲ್, ಬೈಬಲ್ನ ಓದಿ ಸ್ವಲ್ಪ ನಂಬಿಕೆ ಬೆಳೆಸ್ಕೊಳ್ಳೋಣ ಅಂತ ರೀತಿಲಿ ಯಾವುದೇ ವಿಷಯ ಅಬ್ರಹಾಮ್ ಇರ್ಲಿಲ್ಲ. ಸ್ವಲ್ಪ ಎಷ್ಟು ಮಾಡ್ರಿ, ಎಷ್ಟು ವಾಕ್ಯ ಓದ್ತೀವಿ, ಎಷ್ಟು ಸರಿ ಕ್ಲಾಸ್ ಕೇಳ್ತೀವಿ, ನಂಬಿಕೆ ಬರ್ತಾರ ನಮ್ಗೆ? ಏನೂ ಇಲ್ಲ ಅವತ್ತು. ಹೇಳ್ಬೇಕಾದ್ರೆ ಅಬ್ರಹಾಮ್ ಓದಕ್ ಬರಕ್ ಬರತ್ ಬರುತ್ತೆ ಬರ್ತೈತೆ ಗೊತ್ತಿಲ್ಲ. ಆಗ ಇನ್ನೂ ನಾಗರಿಕತೆಗಳು ಆರಂಭವಾಗುತ್ತೆ, ಪತ್ರಿಕೆಗಳು ಕೂಡ ಇನ್ನೂ ಡೆವಲಪ್ಮೆಂಟ್ ಆಗಿರಲಿಲ್ಲ. ಪುಸ್ತಕಗಳ ರೀತಿಯಲ್ಲಿ, ಕಾಗದದ ರೀತಿಯಲ್ಲಿ ಬರೀತಿರುವಂತ ವ್ಯಕ್ತಿಗಳು ಕೂಡ ನಾವು ಏನಾಗ್ತಿರಲಿಲ್ಲ, ನೋಡಕ್ ಸಾಧ್ಯತೆ ಇದೆ. ಎಷ್ಟು ಮಟ್ಟಿಗೆ ಅದರ ಡೆವಲಪ್ಮೆಂಟ್ ಇತ್ತು ಗೊತ್ತಿಲ್ಲ. ಇಬ್ರಿಯ ಅನ್ನುವಂತ ಇಬ್ರಿಯದವರು ಅಂತ ಗ್ರೀ ಇಬ್ರಿಯ ಭಾಷೆ ಯಾವಾಗ ಬಂತು ಹೇಳಿ ನೋಡಿ. ಈಗ ಇಬ್ರಿಯ ಅನ್ನುವಂತ ಒಂದು ಪದದ ಒಂದು ಹೆಸರು ಅಬ್ರಹ್ಮನ ಮೂಲಕನೇ ಬರುತ್ತೆ. ಅಬ್ರಹ್ಮನೇ ಇಬ್ರಿಯ ಅನ್ನುವಂತ, ಇಬ್ರಿಯರು ಅನ್ನುವಂತ ವಿಷಯಕ್ಕೆ ಮೊದಲಿಗರು ಅಬ್ರಹ್ಮ. ಯಾಕಂದ್ರೆ ಅಲ್ಲಿ ಏಬೇರ್ನ ಸಂತತಿಯಿಂದ ಬರೋದ್ರಿಂದ ಇಬ್ರಿಯರು ಅಂತ ಕರೀತಾರೆ. ಏಬೇರ್ನ ಸಂತತಿ ಯಾರಂತ ನಿಮ್ಗೆ ಗೊತ್ತು, ಅದೀಗ ನಾನು ಹತ್ತನೇ ಇದೆಯಲ್ಲ ಅದನ್ನು ಓದ್ತೀನಿ ಕೇಳಿ ಅಲ್ವಾ. ಇನ್ನೊಂದು ಇಬ್ರಿಯರ್ ಅಂದ್ರೆ ನದಿ ದಾಟಿದವನು ಅಂತ ಅರ್ಥ ಬರುತ್ತೆ. ಒಟ್ಟಲ್ಲಿ ಇದೆಲ್ಲ ಕೂಡ ಅಬ್ರಹ್ಮನ ಮೂಲಕವೇ ಬಂದಿರಬಹುದು. ಅಬ್ರಹ್ಮನ ಮೂಲಕ ಒಂದು ಭಾಷೆ, ಅಲ್ಲಿಂದ ಒಂದು ಲಿಪಿ ಕೂಡ ಏನಾಗಿರ್ಬೋದು ಗೊತ್ತಿಲ್ಲ ನನಗೆ. ಅವ್ರು ಓದಕ್ ಬರಕ್ ಬರ್ತಿತ್ತಾ ಏನಾದ್ರೂ ಇಷ್ಟನ್ನು ಓದಿ ತಿಳ್ಕೊಳ್ಳಕ್ಕೆ, ಇಲ್ಲ ಯಾರಾದ್ರೂ ಬಂದು ಹೇಳೋದಕ್ಕೆ? ಏನು ಇಲ್ಲ ಕ್ರಿಶ್ಚಿಯನ್ ಇತಿಹಾಸ ಹೇಳ್ತಾರೆ, ನಂಬಿಕೆ ಒಂದೇ, ದೇವರು ಹೇಳಿದ್ರು ಅನ್ನೋಂತ ಮಾತಿನಲ್ಲಿ ನಂಬಿಕೆ. ನಿಮ್ಗೊಂದು ಪ್ರಶ್ನೆ ಬರ್ಬೋದು, ಈ ರೀತಿಯಾದ ನಂಬಿಕೆ ಇರೋದು ಬ್ಲೈಂಡ್ ಅಲ್ವಾ? ಏನೋ ಒಬ್ರು ಹೇಳೋದು ಬಂದ್ರೆ ನಾನು ಸೈಟ್ ಕೊಡ್ತೀನಿ ಬನ್ರಿ, ನಂಬ್ ಬನ್ರಿ ಅಂತ ಹೇಳಿದ್ರೆ ಏನ್ ಮಾಡ್ತೀರ ನೋಡಿ? ನಿಮ್ಗೊಂದು ದೊಡ್ಡ ಒಂದು ಆಸ್ತಿ ಇದೆ ಅಲ್ಲಿ, ನಿಮ್ಗೆ ಅಂತ ಕೊಟ್ಬಿಡ್ತೀವಿ ಅದನ್ನ, ನೀವೇನ ಬಂದ್ರೆ ಕೊಡ್ತೀವಿ ಅಂತ ಏನ್ ಮಾಡ್ತೀರ? ಒಳ್ಳೆ ಮನೆಯಲ್ಲಿ ಇರ್ತೀರ, ಹಾ ಒಳ್ಳೆ ಅಪ್ಟರ್ ನಾಲ್ಕು ಅಪ್ಟರ್ ಬಿಲ್ಡಿಂಗ್ ಅಲ್ಲಿ ಇರ್ತೀರ, ಚೆನ್ನಾಗಿದೆ, ವೆಲ್ ಸೆಟ್ಲೆಡ್ ಆಗಿದ್ದೀರಾ, ನಿಮ್ಗೇನ್ ಕೊರತೆ ಇಲ್ಲ, ಹಣದ ಕೊರತೆ ಇಲ್ಲ, ತುಂಬಾ ಸಂತೋಷವಾಗಿದ್ದೀರಾ, ಹಾ ಮನೆ ಕುಟುಂಬ ಎಲ್ಲರ ಜೊತೆ ಏನೋ ಇದ್ದೀರಾ, ತುಂಬಾ ಚೆನ್ನಾಗಿದ್ದೀರಾ, ಮತ್ತೆ ಯಾರು ಏನ್ ಮಾಡ್ತಾ ಇದಾರೆ, ನಿಮ್ಗೆ ಕರೀತಾರೆ, ಯಾಕೆ ಹೋಗ್ತೀರಾ ನೀವು ಅಲ್ವಾ? ನಿಮ್ಮಲ್ಲಿ ಏನಾದ್ರೂ ಒಂದು ಕೊರತೆ ಇರ್ಬೇಕಲ್ಲ, ಹೋಗ್ಬೇಕು, ನಿಮ್ಗೆ ಏನಾದ್ರೂ ಒಂದು ಅವಶ್ಯಕತೆ ಇರ್ಬೇಕು. ಒಂದೊಂದು ನಿಮ್ಗೆ ಅವಶ್ಯಕತೆ ಇದ್ರು ಕೂಡ ಆ ನಂಬಿಕೆ ಬೇಕಲ್ಲ. ಇವತ್ತು ಜನ ಯಾರನ್ನೂ ನಂಬಲ್ಲ ಅಲ್ವಾ, ಯಾರು ನಂಬಲ್ಲ ನಿಜವಾಗ್ಲು. ಯಾಕಂದ್ರೆ ಪ್ರಪಂಚನೇ ಹಾಗಿದೆ, ಪ್ರಪಂಚನೇ ವಂಚನೆ ಒಳಗಾಗಿದೆ, ಏನ್ ಹೇಳಿದ್ರೆ ಏನ್ ಮಾಡ್ತಾರೆ. ಸೊ ಎಲ್ಲರ ಒಂದು ಹಿನ್ನೆಲೆ ಏನಪ್ಪಾ ಅಂದ್ರೆ ದುಡ್ಡು, ಹಣ 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 ಹಣವನ್ನ ತಗೊಂಡು ವಂಚನೆ ಮಾಡೋ ರೀತಿಯಲ್ಲಿ ಇದೆ. ಏನೋ ಒಂದು ಮಾಡ್ಬಿಡ್ತಾರೆ ಜನ ನೋಡಿ. ಇಲ್ಲಿಂದ ಯಾರಿಗೋ ಒಂದ್ಸರಿ ಏನ್ ಮಾಡಿದ್ರು, ಅರಬ್ ದೇಶ, ಕುವೈಟ್ ದೇಶ ಎಲ್ಲ ಇದೆ ನೋಡಿ, ಅಲ್ಲಿ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಭಾರತ ಅವನು ಯಾರು ಕರ್ಕೊಂಡು ಹೋಗಿದ್ದಾರೆ, ಇಲ್ಲಿಂದ ಕರ್ಕೊಂಡೋಗಿ ಅವ್ರನ್ನ ಏನ್ ಮಾಡಿದ್ದಾರೆ, ಕುರಿ ಮೇಯ್ಸಿ ಬಿಟ್ಬಿಟ್ಟಿದ್ದಾರೆ. ಅವನ ಹತ್ರ ಪಾಸ್ಪೋರ್ಟ್, ಅವನ ಹತ್ರ ಇದ್ದಂತ ಏನೇನು ಗೌರ್ಮೆಂಟ್ ಐಡಿ ಕಾರ್ಡ್ಸ್ ಏನಿದೆ ಎಲ್ಲ ಕಿತ್ಕೊಂಡ್ಬಿಟ್ಟು, ಏನಿಲ್ಲ ಬಟ್ಟೆ, ಒಂದ್ ಬಟ್ಟೆ ಅಷ್ಟೇ ಅವನಿಗೆ. ಆ ಒಂದೇ ಬಟ್ಟೆಯಲ್ಲಿ ಎಷ್ಟೋ ವಕೀಲ ಕಾಲ ಕಳೆದಿದ್ದಾನೆ ವ್ಯಕ್ತಿ, ಯಾವುದೋ ಒಂದು ಸ್ಟೋರಿಲಿ ಬಂದಿತ್ತು ಅಲ್ವಾ. ಆ ವ್ಯಕ್ತಿ ಕಾಲ ಕಾಲದ ಅಲ್ಲಿಂದ ತಪ್ಸ್ಕೊಂಡ್ ಬಂದಿದ್ದಾನೆ ಅಂದ್ರೆ ಅವ್ನು ಗೊತ್ತಿಲ್ಲದೆ ಒಂದು ವಿಷಯಕ್ಕೆ ನಂಬಿ ಹೋಗಿದ್ದಾನೆ. ಅವನು ಯಾರೋ ನನ್ ಕೆಲಸ ಕೊಡ್ತಾರೆ, ಹಾ ಆಯ್ತಪ್ಪ ನಮ್ ಇಲ್ಲಿ ಕಷ್ಟಪಡ್ತೀನಿ, ಹೆಂಗು ನನ್ಗೆ ಹೆಂಡತಿ ಮಕ್ಕಳನ್ನ ಸಾಕಕ್ ಆಗ್ತಿಲ್ಲ, ನಂಗೆ ಬರೋದ್ರ ಸಂಬಳದಲ್ಲಿ ಸಾಕಕ್ ಆಗ್ತಿಲ್ಲ, ಅಲ್ಲಿ ಹೋದ್ರೆ ಒಳ್ಳೆ ದುಡ್ಡು ಬರುತ್ತೆ ಅಂತೆ, ಒಳ್ಳೆ ಕೆಲಸ ಕೈ ತುಂಬಾ ಸಾಲ ದುಡ್ಡು ಬರುತ್ತೆ ಅಂತ 2 ವರ್ಷ ಕಷ್ಟಪಟ್ಟು ಬಂದ್ಬಿಟ್ರೆ ಅಂತ ನಾನು ಇಲ್ಲಿ ಸಕ್ಸಾಗಿರ್ತೀನಿ, ನಾನು ಮನೆ ಮಠ ಕಟ್ಕೊಂಡ್ಬಿಡ್ಬೋದು, ಇಲ್ಲೇ ನಾನು ಒಳ್ಳೆ ಏನೋ ಬಿಸ್ನೆಸ್ ಕೂಡ ಮಾಡ್ಬೋದು ಅನ್ನೋದ್ ರೀತಿಯಲ್ಲಿ ಆ ವ್ಯಕ್ತಿ ಯಾರೋ ಕರೆದ್ರು ಅಂತ ಮಾತಿನ ಬರಸ್ಕೊ ಹೋದ್ರು. ಹೋದ್ರು ನೋಡ್ರಿ ಏನಸ್ತು ಗೊತ್ತಾ ಅವ್ರಿಗೆ, ಅಪ್ಪ ನನ್ ಜೀವಂತವಾಗಿ ಹೋಗಿ ಸೇರಿದ್ರೆ, ನನ್ ಜೀವಂತವಾಗಿ ಹೋಗಿ ನನ್ನ ಸ್ವಂತ ಊರು, ನನ್ನ ಹೆಂಡತಿ ಮಕ್ಕಳು ಇರುವಂತ ಸ್ಥಳದಲ್ಲಿ, ನನ್ನ ಒಂದು ಕುಟುಂಬ ಇರುವಂತ ಸ್ಥಳದಲ್ಲಿ ಸೇರಿದ್ರೆ ಸಾಕು, ಆ ರೀತಿಯಲ್ಲಿ ತಪ್ಪಿಸ್ಕೊ ನೋಡ್ ಬಂದಿದ್ದಾರೆ ಅಂತ. ಈ ರೀತಿ ಹಲವಾರು ಘಟನೆಗಳಿದೆ. ಯಾಕೆ ಹೇಳ್ತೀನಿ ಅಂದ್ರೆ ಇವತ್ತಿನ ಪ್ರಪಂಚ ಇರೋದು ಹಾಗೆ. ಹಾ ಯಾರಾದ್ರೂ ನಮ್ಗೆ ಏನಾದ್ರು ಕೆಲಸ ಕೊಡ್ತೀನಿ ಬಾ ಅಂತ ಹೇಳಿದ್ರೆ, ಇಲ್ಲ ಈ ಪ್ಲೇಸ್ಗೆ ಬಾ ಅಂತ ಹೇಳಿದ್ರೆ, ನಾವು ಹೋದ್ರೆ ಏ ಮಾಡ್ಬಿಟ್ಟು ಬರ್ತೀವಿ, ಯೋಚನೆ ಮಾಡ್ತೀವಿ. ಆಗಿನ ಕಾಲದಲ್ಲಿ ಏ ಮಾಡೋದಕ್ಕೆ ಇರ್ಲಿಲ್ವಾ, ವಂಚನೆ ಇರ್ಲಿಲ್ವಾ? ಹಾ ಯೋಚನೆ ಮಾಡಿ, ಯಾವ ರೀತಿ ಗುಣಗಳು, ಯಾವ ರೀತಿ ಒಂದು ಸನ್ನಿವೇಶಗಳು ಇತ್ತು ಅಂದ್ರೆ, ನಮ್ಗೆ ಗೊತ್ತು ಮೊದಲನೇ ಲೋಕದಲ್ಲಿ ಇದ್ದಂತ ದುಷ್ಟ ಒಂದು ರಾಕ್ಷಸನ ದೇವ್ರು ನಾಶ ಮಾಡಿದ್ರು, ಎರಡನೇ ಲೋಕದಲ್ಲಿ ಬಂದಿರುವಂತ ಸಂತತಿಯಲ್ಲಿ ಸೇಮ್ ಸಂತತಿ ಬಿಟ್ಟರೆ ಬೇರೆ ಯಾರು ಒಳ್ಳೆಯವರಲ್ಲ. ಕಾನಾನ್ ಸಂತತಿಯನ್ನು ಕೆಟ್ಟೋಗಿದೆ, ಯಾಫೆ ಸಂತತಿನ ಬೇರೆ ತರ ಇದೆ. ಎಲ್ಲೋದ್ರೆ ಇವ್ರನ್ನ ಓಡಿಸೋರೆ, ಇವ್ರದೊಂದು ಚಿಕ್ಕ ಒಂದು ಕುಟುಂಬ,
ಕುರಿಗಳನ್ನ ಮೇಯಿಸ್ಕೊಂಡು ಓಡಿಸ್ಕೊಂಡು ಹೋಗ್ತಾ ಇದ್ರು ನೋಡ್ರಿ, ಓಡಿಸ್ಕೊಂಡು ಹೋಗ್ತಿದ್ರು. ಅದಕ್ಕೆ ಓಡೋರು ಇವರು, ಅಲೆಮಾರಿಗಳು ಇವರು. ಇಲ್ಲಿ ಇದ್ರೆ ಓಡಿಸೋರು, ಅಲ್ಲಿದ್ರೆ ಓಡಿಸೋರು. ನೆಲೆ ಇರ್ಲಿಲ್ಲ ಅವ್ರಿಗೆ, ನೆಲೆ ಯಾಕೆ ಇರ್ಲಿಲ್ಲ ಹೇಳಿ? ನೆಲೆ ಯಾಕೆ ಇಲ್ಲ ಅಂದ್ರೆ ಓಡಿಸ್ತಾ ಇದ್ರು ಜನ. ಏ ನಿನ್ಗೆ ಇಲ್ಲಿ ಪ್ಲೇಸ್ ಇಲ್ಲ ಹೇಳಿ, ಇದು ನಮ್ಮ ದೇಶ, ಈ ಬಾರ್ಡರ್ ಬರ್ಬೇಡ, ಓಡ್ಸಿಲ್ವಾ ಅಭಿಮೇಲಕ್ಕೆ ಹೋಗ್ತು ಓಡ್ಸಿಲ್ವಾ? ಏ ನಾವು ಕಷ್ಟಪಟ್ಟು ಬಾವಿ ತೋಡಿದೀವಿ, ನೀ ಯಾಕೆ ಬರ್ತಿದ್ಯಾ ಇಲ್ಲಿ? ನಮ್ಮ ದೇಶ, ನಾವು ಕಷ್ಟಪಟ್ಟಿದೀವಿ. ಐಗುಪ್ತದಲ್ಲಿ ಓಡ್ಸಿಲ್ವಾ ಅಬ್ರಹಾಮ್ಗೆ? ಈ ರೀತಿ ಓಡ್ಸಿರೋದ್ರಿಂದ ಯಾರು ನಂಬಕ್ಕಾಗ್ತಿಲ್ಲ. ಆದ್ರೆ ಅಬ್ರಹಾಮ್ ನೋಡಿ, ನಂಬಿಕೆ ನಂಬರು ದೇವರು ಕರಿದ ತಕ್ಷಣ ಅಲ್ವಾ, ದೇವರು ಕರಿದ ತಕ್ಷಣ ಯಾವುದೇ ರೀತಿ ಭಯ ಸಂದೇಹ ಇಲ್ಲದೆ ಒಂಟಿಯಾಗಿ ಲೋತ ಅವರ ಜೊತೆ ಹೋಗ್ತೀನಿ ಅನ್ನೋದಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ನೀನು ಅಬ್ರಹಾಮ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಬಾರಪ್ಪ, ನನ್ನ ಸೇಫ್ಟಿಗೋಸ್ಕರ ನಿನ್ನ ಬಾಪ ಅಂತ ಕರೀಲಿ. ಲೋಟು ಏನ್ ಮಾಡ್ತಾ ಇದ್ರು, ಲೋಟನು ಅಬ್ರಹಾಮ್ ಜೊತೆ ನಾನು ಹೋಗ್ತೀನಿ ಅಂತ ಏನ್ ಮಾಡಿದಾರೆ ಹೋಗಿ ಅಲ್ವಾ? ಏನು ಮಾಡಿಲ್ಲ, ತನ್ನ ಹೆಂಡತಿನ ಕರ್ಕೊಂಡು ಜೊತೆಗಿದ್ದಂತ ಸೇವಕರು ಯಾರು ಬರ್ತಾರೋ, ನಾನು ಬರಕ್ ಇಷ್ಟ ಇದೆಯೋ ಬರ್ಲಿ ಅಂದ್ಬಿಟ್ಟು ಏನ್ ಮಾಡಿದ್ರು, ಕರ್ಕೊಂಡು ದೇವರು ವಾಗ್ದಾನ ಮಾಡಿದಂತ ದೇಶವರನ್ನ ನೋಡ್ತೀನೋ ನೋಡಲ್ವೋ, ಯಾವಾಗ ನೋಡ್ತೀನಿ, ಎಲ್ಲಿ ನೋಡ್ತೀನಿ, ಎಲ್ಲಿ ಮೀಟ್ ಮಾಡ್ಬೇಕು, ಇಲ್ಲಿಂದ ಎಷ್ಟು ದೂರ ಪ್ರಯಾಣ ಇದೆ, ಎಷ್ಟು ದಿನ ಅಳಿಬೇಕು, ಯಾವ ರೀತಿ ರಸ್ತೆಯಲ್ಲಿ ಹೋಗ್ಬೇಕು, ಯಾವ ಕಡೆ ಹೋದ್ರೆ ಯಾರು ಸಿಗ್ತಾರೆ, ಇಲ್ಲಿ ಎಷ್ಟು ಕಾಲ ಅವಕಾಶ ನಮ್ಗೆ ಆಹಾರ ಸಿಗುತ್ತೆ, ಏನು ನೋಡಿಲ್ಲ ಅಬ್ರಹಾಮ್. ನೋಡ್ರಿ ಹೆಂಗಿರುತ್ತೆ ಆ ಕಾಲದಲ್ಲಿ, ಕರ್ಕೊಂಡು ಅವ್ರ ಪಾಡಗ್ ಹೋಗ್ತಾ ಇದಾರೆ ಅಂದ್ರೆ ಇನ್ನೂ ದೊಡ್ಡ ವಿಷಯ ಅಂತಿಲ್ಲಿ ಪ್ರಪಂಚ ಓಡಾಡ್ತಿದ್ದೆ ಓಡದಾಡ್ತಿದ್ದೆ. ನಮ್ಮ ನಮ್ಮ ಭಾರತ, ನಮ್ಮ ಭಾರತದಲ್ಲಿ ಅಲ್ಲಿ ತಗೊಂಡ್ರೆ ನಮ್ಮ ಕರ್ನಾಟಕ ತಮಿಳುನಾಡು ಓಡದಾಡದೆ ನೀರಿಲ್ಲ ಕಾವೇರಿ ನೀರು. ಇವತ್ತು ಎಷ್ಟು ದೇವರ ಕೃಪೆ ಇದೆ ಅಂದ್ರೆ ಆದರೂ ಓಡದಾಡ್ತಾರೆ ಜನ, ನೀರಿಗಂತೂ ಕೊರತೆ ಇಲ್ಲ ಬಿಡ್ರಿ ನಮ್ಗೆ. ಅವತ್ತು ಈ ರೀತಿ ಸೋರ್ಸಸ್ ಇರಲಿಲ್ಲ, ಈ ರೀತಿ ಮೂಲಗಳು ಇರಲಿಲ್ಲ ನೀರಿಗೆ. ಕೆರೆ ಕೂಡ ಸಿಗೋದು ತುಂಬಾ ಅಪರೂಪ. ಅದು ಅವರು ನಡೆದಿರುವಂತ ಪ್ಲೇಸ್, ಕನ್ನಡದಲ್ಲಿ ತುಂಬಾ ಬರಡು ಭೂಮಿ ಅಂದ್ರೆ ಎಲ್ಲ ಕೂಡ ಇತ್ತು, ಈಗಲೂ ಕೂಡ ಇದೆಯಲ್ಲ ಇಸ್ರೇಲ್ ದೇಶ ಹಂಗೆ ಇರೋದು. ಅಬ್ರಹಾಮ್ ದೇಶ ಅಲ್ವಾ, ಅಬ್ರಹಾಮ್ ಕಾಲಿಟ್ಟು ನಡೆದಂತ ದೇಶ ನೋಡ್ರಿ, ಎಷ್ಟು ಕೊರತೆ ಇದೆ, ನೀರಿನ ವ್ಯವಸ್ಥೆ ತುಂಬಾ ಕೊರತೆ ಇದೆ. ಅದಕ್ಕೆ ಅವರು ಹನಿ ನೀರಾವರಿ ಪದ್ಧತಿನ ತಗೊಂಡ್ಬಿಟ್ಟಿದ್ದಾರೆ. ಇಸ್ರೇಲ್ ಜನರು ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದಾರೆ, ಇದೊಂದು ಸ್ವಲ್ಪ ನೀರಲ್ಲಿ ಅಧಿಕವಾದಂತ ಬೆಳೆ ಬೆಳೆಯುವಂತ ಒಂದು ಟೆಕ್ನಾಲಜಿ ಏನ್ ಮಾಡಿದ್ದಾರೆ ತಂದ್ಬಿಟ್ಟಿದ್ದಾರೆ ಅವರು, ಹನಿ ನೀರಾವರಿ ಡ್ರಿಪ್ಪಿಂಗ್ ವಾಟರ್ ಸಿಸ್ಟಮ್ ಅಂತ ತಂದ್ಬಿಟ್ಟಿದ್ದಾರೆ. ನೀರಿನ ವ್ಯವಸ್ಥೆ ತುಂಬಾನೇ ಕಷ್ಟ. ಇದೇ ಒಂದು ಪ್ರದೇಶದಲ್ಲಿ ಅಬ್ರಹಾಮ್ ನಡೆದಾಡಿದ್ರು. ಅವ್ರು ನಡೆದಾಡ್ಬೇಕಾದ್ರೆ ನೀರಿನ ವ್ಯವಸ್ಥೆ ತುಂಬಾ ಕಷ್ಟ ಇತ್ತು ಅವ್ರಿಗೆ. ನೋಡ್ರಿ ಯೋಚನೆ ಮಾಡ್ರಿ, ಇಲ್ಲಿಂದ ಸ್ವಲ್ಪ ದೂರ ಹೋಗ್ತೀರಪ್ಪ, 1/2 ಕಿಲೋಮೀಟರ್ ನಡೆಯಕ್ಕೆ ನಡ್ಕೊಂಡು ಹೋದ್ರು ಕೂಡ ನಮ್ಗೆ ಏನಾದ್ರೂ ನೀರಿನ ದಾಹ ಬಂದ್ಬಿಟ್ರೆ ಎಲ್ಲ ಅಕ್ಕ ಪಕ್ಕ ಮನೇಲಿ ಹೋಗ್ಬಿಟ್ಟು ಕೇಳ್ಬಿಟ್ಟು ಒಂದ್ ಗ್ಲಾಸ್ ನೀರ್ ಕೊಡ್ರಿ ಅಂತ ಕೇಳಿ ಏನ್ ಮಾಡ್ತೀವಿ. ನಿಜ ಹೇಳ್ತೀನಿ ನೋಡ್ರಿ, ನಡೆದ್ರಂತ ಗೊತ್ತಿ, ನಮ್ ಬ್ರದರ್ ಒಬ್ರು ಇದ್ರು, ನಿಂಜಪ್ಪ ಅಂತ ನಿಮ್ಗೆ ಎಷ್ಟೊಂದು ಗೊತ್ತಿದೆ ಅಂತ ಗೊತ್ತಿಲ್ಲ. ಅವರು ಮೊದಲು ಇಲ್ಲಿಂದ ಊರಿಗೆ ಹೋಗಿದ್ದಾರೆ, ಯಾವುದೋ ಊರಿಗೆ ಹೋಗಿದ್ದಾರೆ, ದಿಕ್ಕು ದಾರಿ ತಪ್ಪಿಟ್ಟಿದ್ದಾರೆ, ದಾರಿ ತಪ್ಪಿಟ್ಟು ಓಡಾಡಕ್ಕೆ ಬರ್ಲಿಲ್ಲ, ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಮನೆಗಿಲ್ಲ ಏನಿಲ್ಲ, ಒಂಥರ ಕಾರ್ ತರ ಆಗ್ಬಿಟ್ಟಿದೆ ಅದು. ನಡೀತಾರೆ ನಡೀತಾರೆ ನಡೀತಾರೆ, ಏನು ಸಿಗ್ಲಿಲ್ಲ. ಕೊನೆಗೆ ಅಲ್ಲಿರೋರು ನೋಡಿದ್ರೆ ಜನ ಒಂಥರ ಇದಾರೆ, ಎಲ್ಲೋ ಒಂದ್ ಕಡೆ ಬಂದ್ಬಿಟ್ಟು ನೀರಿಲ್ಲ ಮತ್ತು ಮೋರಿ ನೀರಲ್ಲಿ ಮೋರಿ ನೋಡಿ. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ನೀರು ಅನ್ನೋದು ಅಷ್ಟು ಕಷ್ಟವಾಗುತ್ತೆ. ಇಷ್ಟು ಜನರನ್ನ, ಇಷ್ಟು ದನಕುರಿಗಳನ್ನ, ಅವರ ಸಂಪತ್ತನ್ನ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಏನು 1 ಗ್ಲಾಸ್ 2 ಗ್ಲಾಸ್ ನೀರು ಬೇಕಾಗುತ್ತೆ? ಎಷ್ಟೊಂದು ನೀರು ಬೇಕು ಅವ್ರಿಗೆ? ಎಲ್ಲಿ ನೀರಿನ ಸೋರ್ಸ್ ಇದೆ ಅಂತ ಯಾರಿಗೂ ಗೊತ್ತು? ಇಲ್ಲಿಂದ ನಾನು ಒಂದು 2-3 ಕಿಲೋಮೀಟರ್ ನಡೀತೀನಿ, ಆದ್ರೆ ಒಂದು 10 ಕಿಲೋಮೀಟರ್ 20 ಕಿಲೋಮೀಟರ್ ನಡೆಯುವಂತ ಪರಿಸ್ಥಿತಿ ಬಂದ್ಬಿಟ್ರೆ ಅಲ್ಲಿವರೆಗೂ ನೀರಿಲ್ಲ ಅಂದ್ಬಿಟ್ರೆ ಏನ್ ಮಾಡೋದು? ಎಲ್ಲಾಡೆ ಸುತ್ತಾಗ್ಬಿಡ್ತಾರೆ, ಪ್ರಾಣಿಗಳೆಲ್ಲ ದಾರಿ ದಾರಿ ಸಾಯುತ್ತೆ. ಯಾರಿಗ್ ಗೊತ್ತು ಏನ್ ನಡೆಯುತ್ತೆ ಏನ್? ಇದೆಲ್ಲ ಯೋಚನೆ ಮಾಡಿದ್ರೆ ದಡ್ರ ಅಬ್ರಹಾಮ್. ಅಬ್ರಹಾಮ್ ಒಬ್ಬ ಜ್ಞಾನಿಯಾಗಿ ಬುದ್ಧಿವಂತರಾಗಿ ಅವ್ರು ಮಾಡಿದ ಕೆಲವೊಂದು ಕೆಲಸಗಳು ಕೂಡ ನೋಡ್ತೀವಿ, ಎಷ್ಟು ಜ್ಞಾನವ ಕೆಲವೊಂದು ಪ್ಲಾನ್ ನಮ್ಮ. ಇದೆಲ್ಲ ಯೋಚನೆ ಮಾಡಿಲ್ವಾ? ಚಿಕ್ಕ ವಯಸ್ಸಲ್ಲ, ಚಿಕ್ಕ ಹುಡುಗಲ್ಲ ಅವರು, ಯೋಚನೆ ಮಾಡದೇ ಇರೋದಕ್ಕೆ ಅನುಭವ ಇಲ್ಲದೆ ಇರೋದಿಲ್ಲ. ಸುಮಾರು 25 ವರ್ಷಗಳಾಗಿದೆ ಅಂತ ಅವರ ಒಂದು ಅನುಭವ ಎಷ್ಟು ದೊಡ್ಡದಿರ್ಬೋದು. ಆದ್ರೂ ಕೂಡ ಯಾವುದೇ ಪ್ರಶ್ನೆ ಮಾಡಿದೆ ಅಲ್ಲಿಂದ ಏನ್ ಮಾಡ್ತಾರೆ, ದೇವರು ವಾಗ್ದಾನ ಮಾಡಿದಂತ ಸ್ಥಳಕ್ಕೆ ಹೋಗ್ತಾರಂದ್ರೆ ಅವರ ನಂಬಿಕೆ ನೋಡ್ರಿ. ಕ್ರಿಶ್ಚನ್ ಸೇರಿದೆ ಈ ನಂಬಿಕೆಯನ್ನು ಕೂಡ ಏನ್ ಮಾಡಿಲ್ಲ, ದೇವರು ದೊಡ್ಡದಾಗಿ ಪರಿಗಣಿಸಲಿಲ್ಲ. ಯಾಕಂದ್ರೆ ದೇವರು ಇದಕ್ಕಿಂತ ದೊಡ್ಡ ನಂಬಿಕೆಯನ್ನ ಅಬ್ರಹಾಮಲ್ಲಿ ಎಕ್ಸೆಪ್ಟ್ ಮಾಡಿದ್ರು ಅಲ್ವಾ? ಅದಕ್ಕೆ ಏನಂತಿದ್ರೆ, ತಾನು ಹೋಗಬೇಕಾದ ಸ್ಥಳವು ಯಾವುದೊಂದು ತಿಳಿಯದೆ ಹೊರಟನು. ಲೈಫಲ್ಲಿ ಎಲ್ಲಾದ್ರೂ ಯಾವತ್ತಾದ್ರೂ ಈ ತರ ಒಂದು ಎಕ್ಸ್ಪೀರಿಯನ್ಸ್ ನೀವು ಮಾಡಿ ನೋಡ್ರಿ. ಕೆಲವೊಂದು ವಿಷಯ ಹೇಳ್ತೀನಿ, ಎಲ್ಲೋ ಹೋಗ್ಬಿಟ್ಟಿದ್ರ ನೀವು
ಇವತ್ತೆಲ್ಲ ಇದೆ ಬಿಡ್ರಿ, ಬಸ್ ಇದೆ, ಟ್ರೈನ್ ಇದೆ, ಲೊಕೇಶನ್ ಇದೆ, ಇನ್ನೂ ಹೆಚ್ಚಾಗಿ ಎಲ್ಲೂ ಮಿಸ್ ಮಾಡಲ್ಲ. ಕೈಯಲ್ಲಿ ಒಂದು ಮೊಬೈಲ್ ಇದ್ರೆ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಬಂದು ಸೇರಿಬಿಡ್ತೀವಿ. ಆ ಥರ ಇದೆ ಟೆಕ್ನಾಲಜಿ. ಆದ್ರೆ ಅವತ್ತಿನ ಕಾಲದಲ್ಲಿ ಏನು ಇಲ್ಲ, ದಿಕ್ಕು ಡೈರೆಕ್ಷನ್ ಎಲ್ಲಿ ಹೋಗ್ಬೇಕು ಏನು ಇಲ್ಲ. ಒಂದು ಒಳ್ಳೆ ಒಂದು ಆಹಾರ ಸಿಸ್ಟಮ್ ಇದೆ ಇಲ್ಲಿ. ಎಲ್ಲಾದ್ರೂ ಒಂದ್ ಕಡೆ ಹೋದಾಗ ಇಲ್ಲ ಹೋಟ್ಲ್ ತಪ್ಪಲ್ಲಪ್ಪ, ಇಲ್ಲಿಂದ ಸ್ವಲ್ಪ ಯಾವ್ದೋ ಲಾಡ್ಜಲ್ಲಿ ಇರ್ತಾನ, ಅಂತ ರೀತಿ ಏನು ಇಲ್ಲ. ಅದು ಕೂಡ ಏನ್ ಮಾಡ್ತಾರೆ, ತಾನು ಹೋಗಬೇಕಾದ ಸ್ಥಳವು ಯಾವುದನ್ನು ತಿಳಿಯದೆ ಹೊರಟನು ಅಂದಾಗ ನಮ್ಮನ್ನ ಏನಾದ್ರು ಒಂದ್ ಕಡೆ ಬಿಟ್ಬಿಟ್ಟು, ದುಡ್ಡು ಇಲ್ಲ, ಫೋನ್ ಇಲ್ಲ, ಏನು ಗೊತ್ತಿಲ್ಲ, ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ, ನಾವು ಮಾತಾಡೋ ಲ್ಯಾಂಗ್ವೇಜ್ ಅವ್ರಿಗೆ ಗೊತ್ತಿಲ್ಲ, ಇರುತ್ತೆ ನಮ್ಮ ಕಷ್ಟ ಹೇಗಿರುತ್ತೆ ನಮ್ಮ ಸನ್ನಿವೇಶ. ಆತರ ಅನುಭವ ಯಾವ್ತರ ಆಗಿದೆಯಾ, ನಮ್ಗೆ ಏನು ಆಗಿಲ್ಲ ಬಿಡ್ರಿ, ಸೇಫ್ ಆಗಿ ಓಡ್ತೀವಿ, ಎಷ್ಟು ದೂರ ಹೋಗ್ಬೇಕು ಅಷ್ಟು ದೂರ ಮಾತ್ರ ಹೋಗ್ತೀವಿ, ಎಷ್ಟು ದೂರ ನಮ್ಗೆ ತಿಳುವಳಿಕೆ ಇರುತ್ತೆ ಅಷ್ಟು ಮಾತ್ರ ಹೋಗಿರ್ತೀವಿ, ರಿಟರ್ನ್ ಮನೆಗೆ ಬಂದಿರ್ತೀವಿ. ಇಲ್ಲ ತುಂಬಾ ಲಾಂಗ್ ಹೋದ್ರೆ ಮೊದಲೇ ಪ್ಲಾನ್ ಮಾಡ್ತೀವಿ, ಈಗ ರಿಸರ್ವೇಷನ್ ಬುಕ್ಕಿಂಗ್ ಮಾಡ್ಬೇಕಾ, ಯಾರ ಹೆಸರಲ್ಲಿ ಯಾರ ಮೀಟ್ ಮಾಡ್ಬೇಕು ಎಲ್ಲ ಪ್ಲಾನ್ ಮಾಡಿರ್ತೀವಿ. ಅವ್ರನ್ನ ನಮ್ಗೆ ಸಿಗ್ತಾರೆ, ಇವ್ರನ್ನ ಮೀಟ್ ಮಾಡಿದ್ರೆ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತಾರೆ, ನಮ್ಮನ್ನ ಇನ್ವೈಟ್ ಮಾಡ್ಕೊಳ್ತಾರೆ, ಅಲ್ಲಿ ಇರೋಣ ಒಂದಿನ, ಆಮೇಲೆ ಪ್ಲಾನ್ ಮಾಡ್ಕೊಂಡು ಅಲ್ಲಿ ಹೋಗೋಣ ಅಂತ ಎಲ್ಲ ಪ್ಲಾನ್ ಮಾಡಿದ್ರೆ ನಾವು ಹೋಗೋದು. ಇಲ್ಲಾಂದ್ರೆ ಯಾರಾದ್ರೂ ಹೋಗ್ತೀವಾ ನಾವು, ಕಣ್ಣು ಮುಚ್ಕೊಂಡು ಎಲ್ಲಾದ್ರೂ ಒಂದ್ಕೊಂಡು ಹೋಗೋಣ ಅಂತ ಎಲ್ಲ ಹತ್ತೀವಾ ನಾವು ಬಸ್ಸು. ನೋಡ್ರಿ ಹಂಗೆ ಆಯ್ತು ಅಭ್ರಮಣ್ ಕಥೆ, ಏನು ಗೊತ್ತಿಲ್ಲ, ಹೋಗೋದು ಹೋಗೋ ಸ್ಥಳನೇ ಗೊತ್ತಿಲ್ಲ, ಸ್ಥಳ ಗೊತ್ತಿಲ್ಲ ಹೊರಟಿದಾರೆ ಅಂದ್ರೆ ಏನ್ ನಂಬಿಕೆ ಇರ್ಬೋದು. ನಮ್ಗೆಲ್ಲ ಅವ್ರ ತಂದೆ ಆಗಿದ್ರೆ, ಅಂದ್ರೆ ನಂಬಿಕೆಗೆ ತಂದೆ ಅಂತ ಆ ಸ್ಥಾನವನ್ನು ಬಿಟ್ಟಿದಾರೆ ಅಂದ್ರೆ ಅವತ್ತು ಅವ್ರು ಒಬ್ರೇ ಒಬ್ರು ಇರೋದು, ಒಂಟಿಯಾಗಿ ತನ್ನ ಪ್ರಯಾಣವನ್ನ ಅವರ ಮೇಲೆ ಇಡೀ ಆ ಒಂದು ಅವ್ರ ಹಿಂಬಲಿಸ ಇಲ್ಲದು ಅಭ್ರಮಣ್ ನಂಬ್ಕೊಂಡು ಹೋಗ್ತಾರೆ ಅಂದ್ರೆ ಹೆಂಗಿರುತ್ತೆ. ನನ್ನ ನಂಬಿರ್ತಾರೆ ಒಂದು ಜನ ಅಂದ್ರೆ ಕಳಿಸ್ ನಾನು ಏನ್ ಮಾಡ್ಬಿಟ್ರೆ ಎಲ್ರಿಗೂ ಪಾಪ ಕಷ್ಟವಾಗುತ್ತಲ್ಲ. ಏನೋ ನಂಬಿದ್ ಬಂದೆಪ್ಪಾ ನೋಡಿದ್ರೆ ಅದೇನು ಫುಲ್ ಆಗ್ಬಿಡ್ತು, ಹೆಂಗ್ ಚಿಂತೆ ಅಂದ್ರೆ ಏನಂತ ಉತ್ತರ ನೋಡಿದ್ರಲ್ಲ, ಇಷ್ಟೊಂದು ಜನ ನಂಬ್ಕೊಂಡು ಅಭ್ರಮಣ ಬರ್ತಾರೆ, ನಾನೊಬ್ಬನೇ ಹೋದ್ರು ಪರವಾಗಿಲ್ಲ. ಈ ನಾವೆಲ್ಲಾದ್ರೂ ಗೊತ್ತಿಲ್ಲದೆ ಒಂದ್ ಕಡೆ ಹೋದಾಗ ಏನ್ ಮಾಡ್ತೀವಿ, ನಿಮ್ಮ ಮನೆಯಲ್ಲಿ ರಿಲೇಶನ್ ನಮ್ಮ ಮನೆ ಹೆಂಡತಿ ಮಕ್ಕಳೇ ಇರ್ಬೋದು, ಏ ಸ್ವಲ್ಪ ನೀವೇ ನಮ್ಮ ಜೊತೆ ಬರಕ್ ಹೋಗ್ಬಿಟ್ಟು ನಾನು ಎಲ್ಲೋ ನಮ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ, ನೋಡಿ ಸೇಫ್ ಆಗಿ ಏನಂತ ಹುಡ್ಕೊಂಡ್ ಬಂದ್ಬಿಟ್ಟು ಆಮೇಲೆ ಹಿಂಗೆ ನಾವು ಹೇಳಿದ್ವಲ್ವಾ, ಗೊತ್ತಿಲ್ಲದ ವಿಷಯಕ್ಕೆ ನಾವೇನ್ ಮಾಡಲ್ಲ, ಎಲ್ರು ಹೇಳ್ಕೊಂಡು ಹೋಗಲ್ಲ. ನಾವು ಅಭ್ರಮ ಏನ್ ಮಾಡಿದಾರೆ, ಎಲ್ರು ಕರ್ಕೊಂಡು ಏನ್ ನಂಬಿಕೆ ಬೇಕು ನೋಡಿ, ನಾನು ಕರೆದ ತಂದೆ, ನನ್ನ ಕರೆದ್ರು ಅಂತ ದೇವರು ನಂಬಿಕೆ, ನಾನು ನಂಬಿ ನೀವು ಬಂದ್ರೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಏನ್ ನಂಬಿಕೆ ಇರ್ಬೇಕ್ರಿ ಅಬ್ರಾಹ್ಮ್ಗೆ ಅಲ್ವಾ. ಅದಕ್ಕೆ ಹೇಳ್ತಾರೆ ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಯಾವ ರೀತಿಯಲ್ಲಿ ಗುಣಗಳನ್ನ ತೋರಿಸ್ಕೊಟ್ಟಿದ್ರು ಅಬ್ರಾಹ್ಮ್, ಯಾವ ರೀತಿಯ ಒಂದು ವ್ಯಕ್ತಿತ್ವವನ್ನ, ಆ ವ್ಯಕ್ತಿತ್ವ ಅಬ್ರಾಹ್ಮನ ಒಂದು ವ್ಯಕ್ತಿತ್ವ ಇಷ್ಟು ಒಂದು ಒಳ್ಳೆ ಗುಣಗಳನ್ನ ತೋರಿಸ್ಕೊಂಡ್ರೆ, ಅವರ ಆರಂಭದ ಹಾದಿ ಅಷ್ಟೇನು ಸುಲಭವಾದ ಹಾದಿಗಳಾಗಿರ್ಲಿಲ್ಲ, ಅಷ್ಟೇನು ಈಸಿ ಆದ ವೇ ಆಗಿರ್ಲಿಲ್ಲ. ಅವ್ರು ತಗೊಳ್ಬೇಕಾದಂತ ಡಿಸಿಷನ್ ಇರ್ಬೋದು, ತೀರ್ಮಾನಗಳಿರ್ಬೋದು, ಅಷ್ಟೇನು ಸುಲಭವಾದ ತೀರ್ಮಾನಗಳಿರ್ಲಿಲ್ಲ. ಅವ್ರು ತಗೊಂಡ ಒಂದೊಂದು ತೀರ್ಮಾನ ಕೂಡ ಅವ್ರನ್ನ ದೊಡ್ಡ ಒಂದು ಸ್ಥಾನಕ್ಕೆ ಸರಿಯರೆ ಎಲ್ಲವೂ ಕೂಡ ನಂಬಿಕೆ ಇದ್ದಲೆ ಅಲ್ವಾ. ನೋಡಿ ಎಷ್ಟು ದೊಡ್ಡ ನಂಬಿಕೆನ ತೋರಿಸಿದ್ದೆ. ಹಾಗಾಗಿ ಈ ಒಂದು ವಿಷಯವನ್ನ ನಾವು ಸರಿ ಮಾಡಿದಾಗ, ಅದನ್ನೇ ಆದಿಕಾಂಡ ನಡನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ನೋಡ್ತೀವಿ. ಓದಿ ಆದಿಕಾಂಡ ನಡನೇ ಅಧ್ಯಾಯ ನಾಲ್ಕನೇ ವಾಕ್ಯ. ಆದಿಕಾಂಡ 12ನೇ ಅಧ್ಯಾಯ 4ನೇ ವಾಕ್ಯ. ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು, ಲೋಟನು ಸಂಗಡ ಹೋದನು. ಅಬ್ರಹಾಮನು ಖಾರಾನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ 75 ವರ್ಷದವನಾಗಿದ್ದನು. ಹೌದ್ರಾ, ಯಾವ ರೀತಿ ಬೇರೆ ಹೇಳ್ತಾರೋ ಅದೇ ಪ್ರಕಾರ ಏನ್ ಮಾಡ್ತಾರೆ ಅಂತ ಅಲ್ವರಾ. ನೋಡ್ರಿ ಈ ಒಂದು ನಂಬಿಕೆ ಅನ್ನುವಂಥ ವಿಷಯವನ್ನ ತಂದೆ ಆದ ದೇವರು ಅಬ್ರಾಹ್ಮನಲ್ಲಿ ತರಬೇಕು ಅಂತ ಒಂದು ಪ್ಲಾನ್ ಮಾಡಿದ್ ನೋಡಿ. ಅದರ ಒಂದು ಉನ್ನತವಾದ ಶಿಖರಕ್ಕೆ ಅವ್ರು ಮುಟ್ಬೇಕು ಅಂತ ದೇವ್ರು ಪ್ಲಾನ್ ಮಾಡಿದ್ ನೋಡಿ. ಆ ಪ್ಲಾನ್ ನ ಎಷ್ಟು ಹಂತ ಹಂತವಾಗಿ ಅಬ್ರಾಹ್ಮನಲ್ಲಿ ದೇವ್ರು ಡೆವಲಪ್ ಮಾಡ್ಕೊಂಡ್ ಮಗು ಹೇಗೆ ಬೆಳೆಯುತ್ತೋ ಅಲ್ವಾ, ಮಗೇನಾಗುತ್ತದೆ ಸ್ಟಾರ್ಟಿಂಗ್ ಅಲ್ಲಿ ಇದೋ ಹೇಗಿರುತ್ತೆ, ನಡಿಬೇಕಾದ್ರೆ ಬಿದ್ದು ಬಿದ್ದು ನಡಿ, ಆಮೇಲೆ ನಿಂತ್ಕೊಂಡು ಸ್ವಲ್ಪ ಏನಾಗುತ್ತೆ ಹಿಡ್ಕೊಂಡು ನಡೆಯುತ್ತೆ, ಆಮೇಲೆ ಏನಾಗುತ್ತೆ ಸ್ವಲ್ಪ ನಡಿಯಕ್ ಕಲ್ತು, ಆಮೇಲೆ ಓಡಕ್ ಕಲ್ತು, ಹಿಂಗೆ ನಡೆಯುತ್ತೆ. ಹಾಗೆ ಅಬ್ರಹಾಮ್ ಕೂಡ ಏನ್ ಮಾಡ್ತಾರೆ ನಂಬಿಕೆ ಇಲ್ಲಿ ಬೆಳೆಯಕ್ಕೆ ದೇವ್ರು ಸಹಾಯ ಮಾಡ್ಕೊಂಡು ಹಂತ ಹಂತವಾಗಿ ಹಂತ ಹಂತವಾಗಿ ಸ್ಟೆಪ್ ಆಗಿ ಮಗು ತರ ಅವ್ರ ನಂಬಿಕೆ ಏನ್ ಮಾಡಿದ್ದಾರೆ ದೇವರು ಬೆಳೆಸಿದ್ದಾರೆ. ಆ ಒಂದು ಆ ಸ್ಟೇಜಿಗೆ ಬರ್ಬೇಕಾದ್ರೆ ಎಷ್ಟೊಂದು ವಿಷಯಗಳನ್ನ ದಾಟಿರ್ಬೇಕು, ಎಷ್ಟೊಂದು ಕಾರ್ಯ ದಾಟಿರ್ಬೇಕು. ಎಷ್ಟರಲ್ಲಿ ಪ್ರೀತಿ ಸರ್ವೇ
ಇಂತಹ ಸನ್ನಿವೇಶದಲ್ಲೇ ನಾವೆಲ್ಲರೂ ಸತ್ತೋಗ್ಬಿಡ್ತೀವಿ. ಏನು ಗೊತ್ತುಗಳು ಇಲ್ಲದೆ ನಮ್ಗೆ ಕರೆದ್ರೆ ನಮ್ಗಿರುವಂತ ಇವತ್ತು ಮನೇನು ಸ್ವಂತ ಮನೇನು ಮಾಡಿದ ಮನೆ ಅಲ್ವಾ? ಸ್ವಂತ ಮನೆ ಇದ್ರೆ ಆ ಸ್ವಂತ ಮನೇನ ಉಳಿಸ್ಕೊಳಕ್ಕೆ ನಾವು ಎಷ್ಟೆಲ್ಲ சொல்லு அத்தல் மம்மிட்ட சொல்லு அது தகவல் பட ஓகே நோட்ரே ஆ ஒரு விஷயவன அர்த்தம் அல்வா? இவத்தின ஒரு நம்ம ஒரு விஷயங்கள அர்த்தம் மாதிரி நம்ம பரிஸ்தின அர்த்தம் மாதிரி ஆ ஒரு அப்ராம ஒரு ஜீவனவன ஸ்டடி மாதிரி ஹலவாறு விஷயங்கள் இதுக்கே ನಮ್ಮ ಬ್ರದರ್ ಬರಿಬೇಕಾದ್ರೆ ದೇರ್ ಇಸ್ ನೋ ಸಜೆಷನ್ ಆಫ್ ಅಬ್ರಹಾಮ್ ಬಿಕಮಿಂಗ್ ಎ ಕಾಂಟೆಕ್ಟ್ ಆಫ್ ಡಿವೈನ್ ಸ್ಪೆಷಲ್ ಅಂಡ್ ಜಾಯಿಂಟ್ ಹೆಡ್ ವಿತ್ ಜೀಸಸ್ ಅಂದ್ರೆ ಅವ್ರು ಯಾವಾಗ್ಲೂ ಕೂಡ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡ್ತಾರೆ, ಕ್ರಿಸ್ತನೊಂದಿಗೆ ಇರ್ತಾರೆ ಅಂತ ಯಾವುದೇ ವಿಷಯ ವಾಗ್ದಾನ ಮಾಡಲ್ಪಡಲಿಲ್ಲ ನೋಡಿ. ಅವ್ರಿಗೆ ಏನ್ ಕೊಡಲ್ಪಟ್ಟಿತ್ತು? ದೇಶ ಕೊಡ್ತಾರೆ ಅಂತ ಇಲ್ಲದ್ರೆ ಅದಕ್ಕೆ ಅವ್ರು ಮಾಡಿದಂತ ನಂಬಿಕೆ ಅಷ್ಟು ದೊಡ್ಡದಾಗಿ ಅಲ್ವಾ? ಅದಕ್ಕೆ ಅವ್ರು ಮಾಡಿದಂತ ಒಂದು ತ್ಯಾಗ ದೊಡ್ಡದಾಗಿ. ಆ ತ್ಯಾಗ ಅವತ್ತು ಮಾಡಿದ್ರು ಕೂಡ ಅವ್ರು ಹುಡುಕುದಂತ ದೇಶ ಏನಾದ್ರು ಸಿಕ್ಬಿಡ್ತಾ? ಅವ್ರ ತಾಯಿವರೆಗೂ ಸಿಕ್ಲಿಲ್ಲ ಬಿಡ್ರಿ ಅವ್ರಿಗೆ, ಆದ್ರೂ ಕೂಡ ನಂಬಿಕೆ ಇಲ್ಲ ಕಲ್ಕೊಂಡ್ಬಿಟ್ರ ನೋಡ್ರಿ. ಹಾಗೆ ಅಬ್ರಹ್ಮನ್ ಬಗ್ಗೆ ನಾವು ಹಲವಾರು ವಿಷಯವನ್ನ ಓದಿದಾಗ ಅಬ್ರಾಹ್ಮನ ಒಂದು ಗುಣಗಳನ್ನ ನಾವು ಸ್ಟಡಿ ಮಾಡಿದಾಗ ಬ್ರಾಹ್ಮ ಏನಾಗಿದ್ರೆ ತಂದೆ ದೇವರಿಗೆ ಅವ್ರನ್ನ ಚಾಯಿ ಆಗಿದ್ರೆ ದೇವ್ರು ಕೂಡ ಇಡೀ ಲೋಕವನ್ನ ಸೃಷ್ಟಿ ಮಾಡಿದಾಗ ಅದೇ ದೇವರಿಗೆ ಅಬ್ರಾಹ್ಮನ ನಾವು ಛಾಯಾಗಿ ಮಾತಾಡ್ತೀವಿ ಅಂದ್ರೆ ತಂದೆ ದೇವರಿಗೆ ನಂಬಿಕೆ ಐತೆ ನಾವು ಮಾಡ್ತಾರ ಅವ್ರಿಗೆ ನಂಬಿಕೆ ಬೇಕಾಗುತ್ತಾರ? ನಮ್ ತರ ಅವ್ರ ನಂಬಿಕೆಗೆ ಅಬ್ರಾಹ್ಮನ ಹೇಗೆ ನಂಬಿಕೆ ತಂದೆ ಆಗಿದ್ರು ಅದೇ ರೀತಿ ತಂದೆ ದೇವ್ರ ಏನ್ ಮೇಲೆ ನಂಬಿಕೆ ಇಡ್ಬೇಕಾಯ್ತಂದ್ರೆ ದೇವಸ್ಥಾನ. ಅಂದ್ರೆ ನಂಬಿಕೆ ಅಂದ್ರೆ ಏನ್ ಪ್ರಶ್ನೆ ಬರುತ್ತೆ ಕೆಲವೊಂದು ಟೈಮಲ್ಲಿ ನಮ್ಗೆ ಗೊತ್ತು ಇಬ್ರು ಇದ್ರು ಅಣ್ಣನ ಇದೆಯಲ್ಲ ಒಂದನೇ ಬರ್ತಾರೆ ಅಲ್ವಾ? ಓದಿ ಅಬ್ರಿ ಇಬ್ರು ಇದ್ರಿಗೆ ಅಣ್ಣನ ಇದೆಯಾ ಒಂದನೇ ವಾಕ್ಯ ಓದಿ ಹೋಗ್ತಾರೆ. ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆಯಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿಯುವುದು ಆಗಿದೆ. ನಾವು ನಿರೀಕ್ಷಿಸುವಂತ ವಿಷಯಗಳಲ್ಲಿ ಭರವಸೆ ರಿಚರ್ಡ್ ಬ್ರದರ್, ಜ್ಞಾನ. ರಿಚರ್ಡ್ ವಾಯ್ಸ್ ಸ್ವಲ್ಪ ಕ್ಲಿಯರಿಟಿ ಬೇಕಾಗುತ್ತೆ ಬ್ರದರ್, ವಾಯ್ಸ್ ವಾಯ್ಸ್ ಸ್ವಲ್ಪ ಕ್ಲಿಯರಿಟಿ ಇಲ್ಲ. ಸಿಸ್ಟರ್ದು ಓದಿರೋದೆಲ್ಲ ಕ್ಲಿಯರಿಟಿ ಇದೆ, ನಿಮ್ಮ ಕಡೆಯಿಂದ ಸ್ವಲ್ಪ ಏನೋ ಸ್ವಲ್ಪ ಟ್ರೈ ಮಾಡಿ ಬ್ರದರ್. ಕ್ಲಿಯರಿಟಿ ಕೇಳಿಸ್ತಾ ಇಲ್ವಾ? ಈಗ ಕೇಳಿಸ್ತಾ ಇದೆಯಾ? ಒಂದಿನ ಸೇರಿ ಎಲ್ಲ ಬೇರೆ ಸಹೋದರನ ಕೇಳಿ ಬ್ರದರ್, ನನಗೆ ಸ್ವಲ್ಪ ಕ್ಲಿಯರಿಟಿ ಇದ್ದಿಲ್ಲ ಯಾಕ. ಇವಾಗ ಕ್ಲಿಯರಿಟಿ ಇದೆ ನೋಡಿ. ಈಗ ಸೂಪರ್ ಬ್ರದರ್, ಈಗ ಬಂದು ನೋಡಿ. ಮೊದ್ಲೇ ಹೇಳ್ಬಾರ್ದು ನೀವು ಮತ್ತೆ. ಥ್ಯಾಂಕ್ ಯು. ಸೂಪರ್ ಬ್ರದರ್, ಈಗ ಚೆನ್ನಾಗಿ ಬರ್ತದೆ. ಓಕೆ ಓಕೆ ಓಕೆ. ಸೊ ಹಾಗಾಗಿ ನೋಡ್ಬೇಕಾದ್ರೆ ನಂಬಿಕೆ ಅನ್ನೋಂಥ ವಿಷಯ ಅಂದ್ರೆ ನೋಡಿದಾಗ ನಂಬಿಕೆ ಅನ್ನೋಂಥ ವಿಷಯ ಏನಪ್ಪಾ ಅಂದ್ರೆ ದೇವ್ರು ನೋಡಿ, ಆ ಒಂದು ದೇವ್ರು ಕೂಡ ಏನ್ ಮಾಡಿದಾರೆ ಈ ವಿಷಯವನ್ನ ತೋರಿಸಿದ್ರೆ ಏನಪ್ಪಾ ತೋರಿಸಿದ್ರೆ ದೇವ್ರು ದೇವ್ರಿಗೆ ಏನಪ್ಪಾ ನಂಬಿಕೆ ಬೇಕು ಅಲ್ವಾ? ಕ್ರಿಸ್ತಲ್ ಪ್ರೀತಿ ಸವರಕ್ಕೆ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ. ದೇವ್ರ ನಂಬಿಕೆ ಬೇಕಾಗಿದೆ, ಏನೋ ಎಲ್ಲಾ ದೇವರ ಕಂಟ್ರೋಲ್ ಅಲ್ಲಿ ಇದೆ. ಅದ್ರ ನಂಬಿಕೆ ಇರೋದು ಏನಪ್ಪಾ ವಿಷಯ ಬಂತು ಅಂದ್ರೆ ಇಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ವಿಷಯನ ಅರ್ಥ ಮಾಡ್ಕೊಬೇಕು. ದೇವ್ರು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ ತಾನೆ, ನಮ್ಮನ್ನ ಯಾರು ರೋಬೋಟ್ ತರ ಸೃಷ್ಟಿ ಮಾಡಿಲ್ಲ, ನಮ್ಮ ಇಷ್ಟ ಬಂದಂಗ ನಡೆಯಕ್ಕೆ ಸೃಷ್ಟಿ ಮಾಡಿದ್ದಾರೆ ಅಲ್ವಾ? ನಾನು ಈಗ ಯಾವ್ದನ್ ಬೇಕಾ ನಾನು ಆಯ್ಕೆ ಮಾಡ್ಬೋದು, ಅದು ನನ್ನ ಕೈಲೇ ಇದೆ, ದೇವ್ರು ನನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ ಅಲ್ವಾ? ಆದ್ರೂ ನಾನು ಇದನ್ನೇ ಆಯ್ಕೆ ಮಾಡ್ತಾನೆ, ಈ ವ್ಯಕ್ತಿ ಇದನ್ನೇ ಮಾಡ್ತಾನೆ ಅಂತ ದೇವ್ರು ನಂಬ್ತಾರೆ ಅಂದ್ರೆ ದೇವ್ರ ಆ ಜ್ಞಾನವನ್ನ ತೋರಿಸ್ತಾರೆ ಅಂತ ಹೇಗಿರುತ್ತೆ? ತನ್ನ ಮಗನ ಏನ್ ಮಾಡ್ತಾರೆ, ತನಗೋಸ್ಕರ ಬಲಿ ಕೊಟ್ಟೇ ಕೊಡ್ತಾರೆ, ಇಡೀ ಲೋಕವನ್ನ ನಾನು ರಕ್ಷಣೆ ಮಾಡೇ ಮಾಡ್ತೀನಿ ಅನ್ನೋಂತ ರೀತಿಲಿ ಏನ್ ಮಾಡಿದ್ರೆ ತೋರಿಸ್ಕೊಡಿದ್ರೆ. ಆ ಒಂದು ಗುಣದ ರಿಫ್ಲೆಕ್ಷನ್ ಯಾರಪ್ಪ ಇದ್ರು ಅಂದ್ರೆ ಅಬ್ರಾಹ್ಮ್. ಅಬ್ರಾಹ್ಮಲ್ಲಿ ಎರಡು ಮಾತು ಇಲ್ಲ, ದೇವ್ರು ಮಾಡೇ ಮಾಡ್ತಾರೆ, ದೇವ್ರ ನೆರವೇರಿಸೇ ನೆರವೇರಿಸ್ತಾರೆ. ಆ ರೀತಿಯಾದಂತ ಒಂದು ನಂಬಿಕೆನ ಏನ್ ಮಾಡಿದ್ರು ದೇವ್ರ ಮೇಲೆ ಅವರು ತೋರಿಸಿದ್ರು ಅಲ್ವಾ? ಅದಕ್ಕೆ ನಂಬಿಕೆಯ ತಂದೆ ಅನ್ನೋಂತ ಹೆಸರು ಏನ್ ಮಾಡ್ಕೊಂಡಿದ್ರು ಅವರು ಪಡ್ಕೊಂಡಿದ್ರು ಅನ್ನೋಂತ ವಿಷಯವನ್ನ ನಾವು ನೋಡ್ತೀವಿ. ಅಬ್ರಾಹ್ಮ್ಸ್ ಕಾಲ್ ಆಫ್ ಗಾಡ್ ವಾಸ್ ದ ರಿಸಲ್ಟ್ ಆಫ್ ಇಸ್ ಹ್ಯಾವಿಂಗ್ ಫೇತ್ ಇನ್ ಗಾಡ್ ಅಂಡ್ ಬಿಕಾಸ್ ಹಿ ಲಿವ್ಡ್ ಅನ್ ಅಪ್ರೋಪ್ರಿಯೇಟ್ ಟೈಮ್ ಫಾರ್ ದಿ ಡಿವೈನ್ ಪರ್ಪಸ್ ಟು ಬಿಗಿನ್ ಟು ಬಿ ಎಕ್ಸ್ಪ್ರೆಸ್ ಅಲ್ವಾ? ನೋಡ್ಬೇಕಾರೆ ದೇವರ ಒಂದು ಯೋಜನೆ ಇರ್ಬೋದು, ದೇವನ ಸಂಕಲ್ಪ ಇರ್ಬೋದು, ಅದು ಅಬ್ರಾಹ್ಮ್ನಲ್ಲಿ ತುಂಬಾ ಒಂದು ಆರಂಭದ ಹಂತವಾಗಿತ್ತು. ಅವ್ರೇನಾದ್ರೂ ಅದನ್ನ ಸರಿಯಾಗಿ ತೋರಿಸ್ತಾ ಇದ್ರೆ ಖಂಡಿತವಾಗ್ಲು ನೆಕ್ಸ್ಟ್ 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 ಬರುವಂತ ಯಾವುದೇ ವಿಷಯ ಕೂಡ ದೇವ್ರ ಏನ್ ಮಾಡಕ್ಕಾಗ್ತಿರ್ಲಿಲ್ಲ, ಅದನ್ನ ಮಾಡಕ್ಕಾಗ್ತಿಲ್ಲ. ಇಸ್ರೇಲ್ ಜನಾಂಗನ ಕರೆಯಕ್ ಆಗ್ತಿರ್ಲಿಲ್ಲ, ಜನಾಂಗನ ಕರೆದು ಧರ್ಮಶಾಸ್ತ್ರ ನೋಡಕ್ಕಾಗ್ತಿರ್ಲಿಲ್ಲ, ಏನು ಕೂಡ ಮಾಡಕ್ಕೆ ಸಾಧ್ಯತೆ ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ ಅಬ್ರಾಹ್ಮ್ ತೋರಿಸಿದಂತ ಆ ಒಂದು ವಿಷಯ ತುಂಬಾ ಮುಖ್ಯವಾಗಿತ್ತು. ಆ ಒಂದು ಗುಣ ನಂಬಿಕೆ ಅನ್ನೋ ವಿಷಯ
ನಂಬಿಕೆ ಅನ್ನೋಂತ ಗುಣ ನಮ್ಗೆ ದೊಡ್ಡ ಒಂದು ಲೆಸನ್ ಅನ್ನು ಏನ್ ಮಾಡ್ತಿದೆ ಇಲ್ಲಿ ಕೊಡ್ತಾ ಇದೆ ಸಿಬ್ರಿಯದವರಿಗೆ 11ನೇ ಅಧ್ಯಾಯ 9ನೇ ವಾಕ್ಯ. ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಈಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ನೋಡಿದ್ರ ನಂಬಿಕೆಯಿಂದಲೇ ಅವನು ವಾಗ್ದಾನ ದೇಶಕ್ಕೆ ಬಂದಾಗ, ನಂಬಿಕೆ ಇದೆ ವಾಗ್ದಾನ ಮಾಡಿದ ದೇಶಕ್ಕೆ ಬಂದ್ಬಿಟ್ರು, ಇನ್ನೇನಕ್ಕೆ ಬಗ್ಗೂಡಾರದಲ್ಲಿ ಬದುಕ್ಬೇಕು ಅಲ್ವಾ? ದೇವರು ವಾಗ್ದಾನ ಮಾಡಿದ ಇದೆ ಕನ್ನಡ ದೇಶ, ನೋಡಪ್ಪ ಈ ದೇಶ ನಿನ್ ಕೊಡ್ತೀನಿ. ಕರೆಕ್ಟ್, ಕೊಟ್ಟಿದ್ರ ಅಂದ್ರೆ ಬಿಡಿ ದೇವ್ರೆ, ಮನೆ ಕಟ್ಕೊಂತೀನಿ, ನಾನು ಯಾಕೆ ಗೂಡಾರದಲ್ಲಿ ಇರ್ಬೇಕು? ಹಂಗೆ ಯೋಚನೆ ಮಾಡ್ಬೋದಾಯ್ತಲ್ಲ ಅಬ್ರಾಮ್ ಅಲ್ವಾ? ಹಾ ಸರ್, ನೋಡ್ರಿ ಅಬ್ರಾಮ್ನ ಒಂದು ಗುಣಗಳನ್ನ ಅರ್ಥ ಮಾಡ್ಕೊಂಡು. ಸೊ ಒಂದ್ಸರಿ ಅಬ್ರಾಮ್ನ ಒಂದು ವಿಷಯ ನಿಮ್ಗೆ ಗೊತ್ತು, ತನ್ನ ಹೆಂಡತಿ ಸಾಯ್ಬೇಕಾದ್ರೂ ಕೂಡ ಆ ಒಂದು ನೆಲವನ್ನ ಏನ್ ಮಾಡ್ತಾನೆ, ವ್ಯಕ್ತಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ, ಅದನ್ನ ಕೊಟ್ರು ಕೂಡ ಅವ್ರು ಏನ್ ಮಾಡಲ್ಲ, ತಗೊಳಲ್ಲ, ಅದನ್ನ ಏನ್ ಮಾಡ್ತಾರೆ, ದುಡ್ಡು ಕೊಟ್ಟು ತಗೊಳ್ತಾರೆ. ಅಂದ್ರೆ ಯಾವುದನ್ನು ಕೂಡ ಏನ್ ಮಾಡ್ತಾ ಇರ್ಲಿಲ್ಲ, ಸುಮ್ಮನೆ ತಗೊಳ್ತಾ ಇರ್ಲಿಲ್ಲ. ದೇಶ ಅಂದ ತಕ್ಷಣ ಏನ್ ಮಾಡ್ಬೇಕು, ದೇವರು ತನಗೇಂತ ಕೊಡುವಂತ ಹಂತದಲ್ಲಿ ಮಾತ್ರ ಅದನ್ನ ತಗೊಳ್ತಾ ಇದ್ರು. ಇಲ್ಲದಿದ್ರೆ ಅಬ್ರಾಮ್ ಎಲ್ಲೂ ಕೂಡ ಆ ಗುಣವನ್ನ ತೋರಿಸಿಲ್ಲ ಅಂತ ನಮ್ಗೆ ಗೊತ್ತು. ನಮ್ಗೆ ಆ ಗುಣಗಳನ್ನ ಎಷ್ಟ್ರ ಮಟ್ಟಿಗೆ ಅಬ್ರಾಮ್ ಅಲ್ಲಿ ಓದ್ತೀವಿ ಅಂದ್ರೆ, ಲೋಟನ್ ಹೇಳ್ತಾರೆ ನೀನು ಉತ್ತರಕ್ಕೆ ಹೋದ್ರೆ ನಾನು ದಕ್ಷಿಣಕ್ಕೆ ಹೋಗ್ತೀನಪ್ಪ, ನೀನು ಎಲ್ಲಿ ಹೋಗ್ತೀರ ನಾನು ಅಪೋಸಿಟ್ ಅಲ್ಲಿ ಹೋಗ್ತೀನಿ. ಅಂದ್ರೆ ಏನರ್ಥ, ಇನ್ನೊಬ್ಬರಿಗೆ ಸಲ್ಲತಕ್ಕದಂತ ಪ್ರದೇಶ ನನಗೆ ಬೇಡ, ಇನ್ನೊಬ್ಬರಿಗೆ ಸ್ವಂತವಾಗಿರಂತ ದೇಶ ನನಗೆ ಬೇಡ ದೇವ್ರೆ, ನನಗೇ ಅಂತ ಇದ್ರೆ ಮಾತ್ರ ಅದು ನನಗೆ ಅಲ್ವಾ? ಹಾಗಾಗಿ ಅಬ್ರಹಾಮ್ ಏನ್ ಮಾಡಿದ್ರು, ಯಾವುದೇ ಒಂದು ವ್ಯಕ್ತಿಯಿಂದ ಕೊಳ್ಳೆ ಹೊಡೆದು ತಗೊಬೇಕು, ಅದನ್ನ ಅನ್ಯಾಯವಾಗಿ ಅವ್ರ ಕಡೆಯಿಂದ ಕಸಿದುಕೊಳ್ಬೇಕು ಅನ್ನೋಂತ ರೀತಿಲಿ ಅವ್ರು ಮಾಡ್ಲಿಲ್ಲ ಯಾವಾಗ್ಲೂ. ದೇಶ ಇದನ್ನೇ ವಾಗ್ದಾನ ಮಾಡಿದ್ರು, ಆಯ್ತು ಇಲ್ಲ ಮನೆ ಕಟ್ಕೊಂಡ್ಬಿಡ್ತೀನಿ ಅಂತ ದೇವ್ರು ಯಾವಾಗ್ಲೂ ಅಬ್ರಹಾಮ್ ಯಾವಾಗ್ಲೂ ಯೋಚನೆ ಮಾಡಿರ್ಲಿಲ್ಲ. ಏನ್ ಮಾಡಿದ್ರು, ಗೂಡಾರಕ್ಲಿ. ಯಾಕೆ? ಇದೆಲ್ಲ ದೇವ್ರು ಕೊಡೋಂತ ಸಮಯ. ನನಗೆ ದೇಶವನ್ನ ದೇವ್ರು ಕೊಡ್ತೀರ ಅಂತ ಹೇಳಿದ್ರೆ ಕರೆಕ್ಟ್, ಬಟ್ ಈ ರೀತಿ ಅಲ್ಲ, ಇದು ಇನ್ನೊಬ್ಬರಿಗೆ ಸ್ವಂತವಾಗಿದೆ, ಅವ್ರ ಕಡೆಯಿಂದ ನಾನು ಕಿತ್ಕೊಳಕ್ ಇಷ್ಟಪಡಲ್ಲ. ದೇವ್ರೆ ನನಗೆ ಏನ್ ಮಾಡ್ಲಿ, ಅದನ್ನ ಕೊಡುವಂತ ಸಮಯದಲ್ಲಿ ಕೊಡ್ತಾರೆ, ಅದು ಕೊಡುವಂತ ರೀತಿಲಿ ಏನ್ ಮಾಡ್ತಾರೆ, ಕೊಡ್ತಾರೆ ಅನ್ನೋಂತ ಒಂದು ರೀತಿಲಿ ಏನ್ ಮಾಡಿದ್ರು ಅಬ್ರಾಮ್ ಇದ್ರು. ದೇವ್ರು ಆ ಒಂದು ಪ್ಲೇಸ್ಗೆ ಬಂದ್ಬಿಟ್ರು ಕೂಡ ಇಲ್ಲ, ದೇವ್ರು ಮುಂದೆ ಇದನ್ನ ನನಗೆ ಕೊಡ್ತಾರೆ, ಇಲ್ಲ ನನ್ನ ಸಂತತಿಗೆ ಏನ್ ಮಾಡ್ತಾರೆ, ದೇವ್ರು ಇದನ್ನ ಕೊಡ್ತಾರೆ ಏನು ಕೂಡ ದೇವ್ರು ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ರು ಕೂಡ. ನೋಡು, ನಿನ್ನ ಸಂತಾನದವರು 400 ವರ್ಷಗಳ ಕಾಲ ಈ ಒಂದು ಜನಗಳಲ್ಲಿ ಅನ್ಯ ದೇಶಗಳ ಜೊತೆಗೆ ಅವರಿದ್ದು ನಂತರ ಅಲ್ಲಿಂದ ಬರ್ತಾರೆ, ವಾಪಸ್ ಆಗಿಲ್ಲಿ ಬರ್ತಾರೆ, ನಿನ್ನ ಸಂತತಿ ದೊಡ್ಡದಾಗಿ ಆಗುತ್ತೆ. ಏನಾಗುತ್ತೆ, ದೊಡ್ಡದಾಗಿ ಈ ದೇಶಕ್ಕೆ ಬರ್ತಾರೆ, ಅವ್ರು ನಾನು ಈ ದೇಶವನ್ನು ಕೊಡ್ತೀನಿ ಅಂತ ದೇವ್ರು ಏನ್ ಮಾಡಿದ್ರು, ಅಬ್ರಹಾಮ್ಗೆ ವಾಗ್ದಾನ ಕೂಡ ಮಾಡಿದ್ರು, ತಿಳಿಸಿದ್ರು ಕೂಡ, ಸ್ಪಷ್ಟವಾಗಿ ಅದನ್ನ ವಿವರಣೆ ಮಾಡಿದ್ರು. ಈ ರೀತಿ ನಡೆಯುತ್ತೆ ನಿನ್ನ ಜೀವನದಲ್ಲಿ, ನಿನ್ನ ನಂತರ ನಿನ್ನ ಮಕ್ಕಳ ಮೂಲಕ ಈ ವಿಷಯಗಳು ನಡೆಯುತ್ತೆ ಅಂತ ವಿಷಯವನ್ನ ದೇವರು ಅಬ್ರಹಾಮ್ಗೆ ಮುನ್ ತಿಳಿಸಿದ್ರು. ಹಾಗಾಗಿ ಅಬ್ರಹಾಮ್ ದೇವ್ರು ಮಾಡಿದಂತ ಪ್ರತಿಯೊಂದು ಮಾತಲ್ಲೂ ಕೂಡ ನಂಬಿಕೆನ ಬೆಳೆಸ್ಕೊಂಡಿದ್ರು. ಯಾರು ಗೊತ್ತೇವ್ರೆ, ಇಷ್ಟು ದೂರ ಕರ್ಕೊಂಡ್ ಬಂದ್ಬಿಟ್ಟಿದಿರಾ, ಇನ್ನು ಕೂಡ ಗೂಡಾರದಲ್ಲೇ ಇದ್ದೀವಿ. ನಾವೇನ್ ಗೂಡಾರದಲ್ಲಿ ಇದ್ಬಿಡ್ತೀವೋ ನಮ್ ಸಂತಾನ, ಇಲ್ಲ ನೀವು ದೇಶ ಕೊಟ್ಟೆ ಕೊಡ್ತೀರ, ಯಾರು ಗೊತ್ತು ದೇವ್ರೆ, ನಿಮ್ ಮಾತ್ ನಂಬ್ಕೊಂಡ್ ಬಂದ್ಬಿಟ್ಟಿದೀವಿ ಅಂತ ಏನಾದ್ರೂ ಅಪನಂಬಿಕೆಯಲ್ಲಿ ಯಾವ್ದಾದ್ರು ಮನಸ್ಸಲ್ಲಿ ಬಂದಿತ್ತ ಅಬ್ರಾಹ್ಮಣಿಗೆ ಅಂದ್ರೆ, ಇಲ್ಲ, ದೇವರನ್ನ ಸಂಪೂರ್ಣವಾಗಿ ನಂಬಿದ್ರು ನೋಡಿ ದೇವ್ರು ಅಬ್ರಾಹ್ಮ್. ಆ ರೀತಿ ನಂಬಿದ್ರಿಂದಲೇ ದೇವರು ನಿಜವಾಗ್ಲೂ ಆ ನಂಬಿಕೆಯ ಒಂದು ಶ್ರೇಷ್ಠತೆ ಇಷ್ಟು ಅಂದ್ಬಿಟ್ಟು ಕೊನೆಯ ಪರೀಕ್ಷೆಲಿ ಇಡ್ತಾರೆ. ಹಾ ಎಲ್ಲ ಓಕೆ, ಈಗ ತುಂಬಾ ಮುಖ್ಯವಾದ ವಿಷಯದಲ್ಲಿ ನಾನು ನಂಬ್ತೀಯ ನೀನು, ಆ ನಂಬಿಕೆ ನಲ್ಲಿ ತೋರಿಸ್ಬಿಟ್ರೆ ನಿಜವಾಗ್ಲೂ ನಲ್ಲಿ ನಂಬಿಕೆ ಇದೆಯಪ್ಪ ಅಲ್ವಾ? ಹಾಗಂತ ಇನ್ನಲ್ಲಿ ನಂಬಿಕೆ ಇದೆಯಾ ಇಲ್ಲ ಅಂತ ತೋರಿಸಿ ಅಂತ ಯಾವಾಗ್ಲೂ ದೇವ್ರು ಟೆಸ್ಟ್ ಮಾಡಿಲ್ಲ ಅಬ್ರಾಹ್ಮಣ್ಣ. ನಿನ್ನಲ್ಲಿ ನಂಬಿಕೆ ಇದೆ ಅಂತ ನನಗ್ ಗೊತ್ತು, ಆದ್ರೆ ಇಡೀ ಲೋಕಕ್ಕೆ ನೀನು ನಂಬಿಕೆನ ತೋರಿಸ್ಕೊಡ್ಬೇಕಂತ ನಾನು ಆಸೆ ಪಡ್ತಾ ಇದ್ದೀನಿ. ನಿನ್ ನಂಬಿಕೆ ಎಷ್ಟು ದೊಡ್ಡದಂತ ಇಡೀ ಲೋಕಕ್ಕೆ ನೀನ್ ಪಾಠವಾಗಿ ಇರ್ಬೇಕು ಅಬ್ರಾಹ್ಮ್ ಅನ್ನೋಂತ ವಿಷಯದಲ್ಲಿ ನನ್ನ ಒಂದು ಆಸೆ ಇದೆ, ಆಸೆಯನ್ನ ಇಲ್ಲಿ ನೆರವೇರಿಸ್ತೀನಿ. ನನಗ್ ಗೊತ್ತು ನಿನ್ಗೆ ನನ್ನ ಮೇಲೆ ನಂಬಿಕೆ ಇಟ್ಟಿದ್ಯಾ ಅಂತ. ಸೊ ದೇವರು ಯಾವಾಗ್ಲೂ ಚೆನ್ನಾಗಿ ಅದನ್ನ ಅರಿತವರಾಗಿದ್ರು. ಸೊ ಅಬ್ರಾಹ್ಮ್ ಏನ್ ಮಾಡಿದ್ರು ಅಂದ್ರೆ, ಈ ಒಂದು ವಿಷಯಗಳನ್ನ ಸ್ಟಡಿ ಮಾಡಿದಾಗ ಡೇರೆಗಳಲ್ಲೇ ಏನ್ ಮಾಡಿದ್ರೆ, ಗೂಡಾರ. ಗೂಡಾರ ಅಂದ್ರೆ ಏನರ್ಥ, ಯಾವಾಗ ಓಡಿಸಿದ್ರು ಕಿತ್ಕೊಂಡು ಹೋಗೋದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹಾಕೋದು ಟೆಂಟ್, ಅಲ್ಲಿ ಯಾರ ಪ್ರಾಬ್ಲಮ್ ಮಾಡಿದ್ರೆ ಅಲ್ಲಿಂದ ಬೇರೆ ಕಡೆ ಟೆಂಟ್ ಹಾಕೋದು. ನೋಡಿದ್ರಲ್ಲ ಈ ಗಾರೆ ಕೆಲಸ ಕೂಲಿ ಕೆಲಸ ಮಾಡೋರೆಲ್ಲ ಬರ್ತಾರೆ ಒಂದು ದೇಶದಿಂದ ಒಂದ್ ಪ್ಲೇಸ್ ಇಂದ ಒಂದೊಂದ್ ಪ್ಲೇಸ್ ಗೆ, ಅವ್ರ ಏನ್ ಮಾಡಲ್ಲ ಅಂದ್ರೆ ಮನೆ ಕಟ್ಕೊಳಲ್ಲ ಅವರು, ಗೊತ್ತು ಅವ್ರಿಗೆ. ಯಾಕಂದ್ರೆ ಇಲ್ಲೊಂದು ಪ್ರಾಜೆಕ್ಟ್ ಇದೆ, ಇದು ಯಾವ್ದೊಂದು ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಕಟ್ತಾ ಇದೀವಿ, ಇಲ್ಲಿ ಕಟ್ಟೋದು ಎಷ್ಟ್ ದಿನ ನಡೀತಪ್ಪ, ಒಂದು 6 ತಿಂಗಳು, ಆ 6 ತಿಂಗಳವರೆಗೂ ಅಷ್ಟೇ ನನ್ನ ಕೆಲಸ, ಆಮೇಲೆ ನಾನು ಡೇರೆಗಳನ್ನ ಕಿತ್ಕೊಂಡು ನಾನು ಬೇರೆ ಕಡೆ ಹೋಗ್ಬೇಕು, ಬೇರೆ ಕಡೆ ಕೆಲಸ ಸಿಕ್ತು ಅಂದ್ರೆ ಬೇರೆ ಕಡೆ ಇರ್ತೀನಿ. ಅವ್ರ ಲೈಫ್ ನೀವು ನೋಡಿರ್ಬೋದು, ತುಂಬಾ ಏನ್ ಮಾಡ್ತಾರೆ, ಎಲ್ಲಿ ಆ ಬಿಲ್ಡಿಂಗ್ ನ ಕಟ್ತಾರೆ ಅಲ್ಲೆಲ್ಲ ಗುಡಿಸಲು ಹಾಕೊಂತಾರೆ, ಇಲ್ಲ ಬಿಲ್ಡಿಂಗ್ ಒಳಗಡೆ ಏನ್ ಮಾಡ್ತಾರೆ ಸಣ್ಣ ಮನೆಗಳಿಗೆ ಇದ್ಬಿಡ್ತಾರೆ. ಆ ಬಿಲ್ಡಿಂಗ್ ಕಟ್ಟರೆ ಕಟ್ಟು ಮುಗಿಸಿದ್ಮೇಲೆ ಅವ್ರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಾಗಲ್ಲ, ಮಕ್ಕಳು ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ ಜೊತೆಗೆ, ಅಲ್ಲೇ ಆಟ ಆಡ್ತಾ ಇರ್ತಾರೆ, ಅಲ್ಲೇ ಇರ್ತಾರೆ, ಊಟ ಮಾಡ್ಕೊಂಡು ಅಲ್ಲೇ ಅಡಿಗೆ ಮಾಡ್ಕೊಂಡು ಅಲ್ಲೇ ಜೀವನ ಮಾಡ್ಕೊಂಡು ಅಲ್ಲೇ ಇರ್ತಾರೆ. ಬಿಲ್ಡಿಂಗ್ ಮುಗಿತಾ ಅವ್ರು ಇರಲ್ಲ,
ಇನ್ನು ನನಗೇನಪ್ಪ ಇಲ್ಲಿ ಕೆಲಸ, ನನ್ನ ಕೆಲಸ ಮುಗೀತು ಬೇರೆ ಕಡೆ ಹೋಗ್ಬೇಕು ಅಲ್ವಾ. ಈಗಿನ ಕೂಡ ಈ ರೀತಿ ಇದಾರೆ, ಅಂದ್ರೆ ಈ ರೀತಿಯಾದಂತ ಜೀವನ ಅವ್ರಿಗಿತ್ತು. ಎಲ್ಲಿವರೆಗೂ ನಮ್ಗೆ ಅನುಕೂಲವಾದಂತ ವಾತಾವರಣ ಇರುತ್ತೋ ಅಲ್ಲಿವರೆಗೆ ಇರೋಣ, ಎಲ್ಲಿವರೆಗೂ ಸಮಸ್ಯೆಗಳು ಬರುತ್ತೆ ಏನ್ ಮಾಡೋಣ, ಖಾಲಿ ಮಾಡ್ಕೊಂಡು ಬೇರೆ ಎಲ್ಲಾದ್ರೂ ಹೋಗೋಣ. ಅಲ್ಲೂ ಬರುತ್ತೆ ಸಮಸ್ಯೆ, ಅಲ್ಲಿಂದ ಡೈರೆಕ್ಟ್ ಇಟ್ಕೊಂಡು ಬೇರೆ ಕಡೆ ಹೋಗೋಣ. ಹೀಗೆ ನಮ್ಮ ಜೀವನ ಪೂರ್ತಿ ಹಿಂಗೆ, ನಮ್ಗೆ ನಾವು ಸಾಯೋವರೆಗೂ ನಾವು ಅಂತೂ ಮನೆ ಅಂತೂ ಕಟ್ಟಕ್ಕಾಗಲ್ಲ. ಈ ಜೀವನ ಮಾಡಿದ್ರೆ ನೋಡ್ರಿ ಅಬ್ರಾಮ್, ಸಾಯೋವರೆಗೂ ನಮ್ಗೆ ಏನು ಮನೆ ಮಠ ಏನು ಇಲ್ಲ, ಆದ್ರೆ ನಂಬಿಕೆಗೆ ತಂದೆ ಅಂತೆ ಏನಿದೆ ನೋಡ್ರಿ ಹೆಸರು ಅವ್ರಿಗೆ. ಅವ್ರು ಹೆಂಗ್ ಬದುಕಿದ್ರು, ಯಾವ ರೀತಿ ಬದುಕಿದ್ರು ಅಂತ ಪ್ರಶ್ನೆನೇ ಇಲ್ಲ ಅಲ್ಲಿ. ಅವ್ರು ಯಾರಿಗೋಸ್ಕರ ಬದುಕಿದ್ರು ಅಂತ ಮಾತ್ರ ಪ್ರಶ್ನೆ ಬರುತ್ತೆ ಅಲ್ಲಿ ಅಲ್ವಾ. ನೋಡ್ರಿ ಈ ರೀತಿ ಒಂದು ಗುಣಗಳು ಏನ್ ಮಾಡಿದ್ರೆ ಅಬ್ರಾಮ್ ಅಲ್ಲಿ ತೋರಿಸಿದ್ದಾರೆ. ಬರೀ ಅಬ್ರಾಮ್ ಮಾತ್ರ ಅಲ್ಲ, ಯಾಕೋ ಈಸಾಕನು ಯಾಕೊಬ್ಬನು ಕೂಡ ಇದೇ ಜೀವನವನ್ನ ಮಾಡಿದ್ದಾರೆ ನೋಡಿ. ಮನೆಯನ್ನ ಕಟ್ಟಿದ್ರ, ಬಿಲ್ಡಿಂಗ್ ಕಟ್ಟಿದ್ರ, ಹಾಗಂತ ದುಡ್ಡಿಲ್ಲಲ್ಲೋ ಅವರು, ಬಡವರಾಗು ಅವರು ಇಲ್ಲ, ಶ್ರೀಮಂತರು, ಲಕ್ಷಾಧಿಪತಿಲು ಕೋಟ್ಯಾಧಿಪತಿಲು ಯೋಚನೆ ಮಾಡ್ರಿ. ಎಷ್ಟೋ ಕುರಿಗಳಿತ್ತು ಅವ್ರ ಹತ್ರ, ಎಷ್ಟೋ ಜನ ಸೇವಕರೇ, ಎಷ್ಟೋ ಜನ ಇದ್ರು ಅವ್ರ ಹತ್ರ, ಎಷ್ಟ್ ಜನ ಸೇವಕರು ಇದ್ರು ಅಬ್ರಾಹ್ಮ ಹತ್ರ. ಗೊತ್ತಿದ್ಯಾ? ನೋಡಿದ್ರ ಮುನ್ನೂರ 318. ಯಾರಾದ್ರೂ ನಮ್ ಬೈ ಬಿಸ್ನೆಸ್ ಯಾರಾದ್ರೂ ನಾವು ಕೆಲ್ಸಗೆ ಆಳು ಇಟ್ಕೊಂಡಿರ್ತೀವ, ಕೆಲ್ಸಗೆ ಆಳು ಇಟ್ರೆ ಅವ್ರಿಗೆ ಒಂದು ತಿಂಗಳಿಗೆ 8 ರಿಂದ 9 ಸಾವಿರವರೆಗೂ ಸ್ಯಾಲ್ರಿ ಕೊಡ್ಬೇಕು ಕನಿಷ್ಠ ಪಕ್ಷ. ಇವತ್ತು ಯೋಚನೆ ಮಾಡ್ರಿ, ಒಬ್ಬರಿಗೆ ನಾವು ಸಂಪಾದನೆ ಮಾಡದೆ ಏನು ಆಗಲ್ಲ, ಬಟ್ ನಾವು ಒಬ್ರು ಕೆಲ್ಸಗಾರನ ಇಟ್ಕೊಂಡು ಅವ್ರಿಗೆ ಸ್ಯಾಲ್ರಿ ಕೊಡ್ತೀವಿ ಅಂದ್ರೆ ನಮ್ಮ ಒಂದು ಸ್ಯಾಲ್ರಿ ಹೆಂಗಿರುತ್ತೆ, ನಮ್ಮ ಒಂದು ಕೆಲಸ ಹೆಂಗಿರುತ್ತೆ, ನಾವು ಸ್ವಲ್ಪ ಮೇಲೆ ಇಡ್ತೀವಿ. ನನಗೇನೋ 1 ಲಕ್ಷ ಬಂದ್ರೆ ಏನ್ ಮಾಡ್ತೀನಿ, ಆಯ್ತಪ್ಪ 10,000 ಕೋಟಿ ಕೆಲಸ ಮಾಡ್ಸ್ಕೊಳ್ಳಿ ಅಂತ ಮಾಡ್ಸ್ಕೊಂಡು ಇರ್ತೀನಿ. ನಾನ್ 300 ಜನ ಕೆಲ್ಸಗಾರ ಇಟ್ಕೊಳ್ತೀನಿ ಅಂದ್ರೆ ನನ್ನ ಒಂದು ವರ್ಮಾನ ಹೆಂಗಿರುತ್ತೆ, ನಾನು ಎಷ್ಟು ಕೋಟ್ಯಾಧಿಪತಿ ಆಗಿರ್ತೀನಿ, ಕರೆಕ್ಟ್ ಅಲ್ವಾ? ಆ ರೀತಿ ಇದ್ದವ್ರು ಅಬ್ರಾಹ್ಮ್, ಮನೆ ಕಟ್ಟಕ್ ಆಗ್ತಿರ್ಲಿಲ್ಲ ಅವ್ರಿಗೆ, ಬಡತನ ಆಯ್ತಾ ಇಲ್ಲ. ಆದ್ರೂ ಕೂಡ ನಂಬಿಕೆ ಏನಪ್ಪಾ ಅಂದ್ರೆ ದೇವ್ರು ನಮ್ಗೆ ಕೊಡೋವರೆಗೂ ನಾವು ಯಾವುದೇ ರೀತಿಯಲ್ಲಿ ಎಲ್ಲೂ ಕೂಡ ಯಾವ ಸ್ಥಳವನ್ನು ನಾವು ಬಯಸೋ ಆಗಿಲ್ಲ. ಆದ್ರೆ ದೇವ್ರು ಖಂಡಿತ ಏನ್ ಮಾಡ್ತಾರೆ, ಹೊಟ್ಟೆ ಕೊಡ್ತಾರೆ ನೋಡ್ರಿ. ಆ ರೀತಿ ಇದ್ರೆ 300 ಮೇಲೆ ಇರುವಂತಹ ಸೇವಕರ ಹೊಂದಿರುವಂತ ಅಬ್ರಾಹ್ಮ್ ಅವರ ಜೀವನ ಹೇಗಿತ್ತು ಅಂದ್ರೆ ಡೇರೆಗಳಲ್ಲಿ ವಾಸ ಮಾಡ್ತಾ ಇದ್ರು ಅಲ್ವಾ. ಇದೇ ಒಂದು ಆಶೀರ್ವಾದ ಈಸಾಕನಿಗಿತ್ತು, ಇದೇ ಒಂದು ಆಶೀರ್ವಾದ ಯಾಕೊಬ್ಬನಿಗಿತ್ತು, ಅವ್ರ ಕೂಡ ಏನ್ ಮಾಡಿದಾರೆ ಡೇರೆಗಳಲ್ಲಿ ವಾಸ ಮಾಡಿದ್ದಾರೆ. ಕ್ರಿಸ್ತನಲ್ಲಿ ಪ್ರೀತಿ ಸಹೋದರ ಸಹೋದರಿಯರೇ, ಅವ್ರನ್ನ ಇಟ್ಟು ನಮ್ಗೆ ಕಂಪೇರ್ ಮಾಡಿ ನೋಡಿದಾಗ ನಾವ್ ಎಷ್ಟೋ ಬೆಟರ್ ಅಲ್ವಾ, ಇಷ್ಟು ಶ್ರೇಷ್ಠ ಅಲ್ವಾ. ನಮ್ಗೊಂದು ನೆಲೆಯಾದ ಮನೆ ಇದೆ, ಮನೆಗಳಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ, ನಮ್ಗೆ ಏನೆಲ್ಲ ಸೌಕರ್ಯಗಳಿದೆ. ಯೋಚನೆ ಮಾಡ್ರಿ, ಒಂದು ಗೂಡಾರಗಳಲ್ಲಿ ಡೇರೆಗಳಲ್ಲಿ ವಾಸ ಮಾಡುವಂತ ವ್ಯಕ್ತಿ ತುಂಬಾ ಆಸ್ತಿಗಳನ್ನ ಸೇರಿಸ್ಕೊಳಕ್ ಆಗ್ತಿತ್ತ ಅವ್ರಿಗೆ. ಏನ್ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದ್ದೆ. ಓಕೆ. ಒಬ್ಬ ಡೇರೆಗಳಲ್ಲಿ ವಾಸ ಮಾಡುವಂತ ವ್ಯಕ್ತಿ ತುಂಬಾ ಆಸ್ತಿಗಳು ಸೇರಿಸ್ಕೊಳಕ್ ಆಗುತ್ತ, ಫ್ರಿಡ್ಜ್, ಕಾರು, ಟೇಬಲ್, ಡೈನಿಂಗ್ ಟೇಬಲ್, ಇನ್ನೇನೇನ್ ಬರುತ್ತೆ, ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಂಡು ಜೀವನ ಮಾಡಕ್ಕಾಗುತ್ತಾ? ಯಾವತ್ತಾದ್ರೂ ಡೇರೆನ ಕಿತ್ಕೊಂಡು ಹೋಗ್ಬೇಕಾದ್ರೆ ಇದನ್ನೆಲ್ಲ ಹೊತ್ಕೊಂಡು ಹೋಗಕ್ಕಾಗುತ್ತ ಅವ್ರಿಗೆ? ಏನ್ ಇದಿರ್ಬಹುದು, ಏನೋ ಹಾಕೊಳಕ್ ಬಟ್ಟೆ, ಅಡಿಗೆ ಮಾಡಕ್ ಸಲ್ಲ ಪಾತ್ರೆಗಳು, ಅಷ್ಟೇ ಅವ್ರ ಲೈಫ್ ಅಲ್ಲಿ ಇದ್ದಿರ್ಬಹುದು. ಅದನ್ನ ಇಟ್ಕೊಂಡು ಏನ್ ಮಾಡಿದಾರೆ, ಲೈಫ್ನೇ ಮುಗಿಸ್ಬಿಟ್ಟಿದಾರೆ ನೋಡ್ರಿ. ಲೈಫ್ ಮುಗಿಸಿದ್ದಲ್ಲ, ಇಡೀ ಲೋಕಕ್ಕೆ ಏನ್ ಮಾಡಿದಾರೆ, ಮಾದರಿಯಾಗಿ ಮುಂದಿನ ಕಾಲಕ್ಕೆ ಲೈಫ್ ಗಿಲ್ ಅವರ ಮೂಲಕ ದೇವರು ಇಡೀ ಲೋಕಕ್ಕೆ ಲೈಫ್ ಕೊಡುವಂತ ಗುಣಗಳು ಏನ್ ಮಾಡಿದಾರೆ, ಬೆಳೆಸ್ಕೊಂಡಿದಾರೆ ಅಂದ್ರೆ ನೋಡ್ರಿ ಹೆಂಗಿರುತ್ತೆ. ಡೇರೆಗಳಲ್ಲಿ ವಾಸ ಮಾಡಿ ಅವರ ಜೀವನವನ್ನ ಅವ್ರು ಸಾಗಿಸಿದ್ರಂದ್ರೆ ಹೆಂಗಿರುತ್ತೆ. ಇವತ್ ನಮ್ಗೆ ಏನಾದ್ರು ಪರಿಸ್ಥಿತಿ ತುಂಬಾ ಕೆಟ್ಟದಾಗಿ, ಯಾವ ರೀತಿ ಪರಿಸ್ಥಿತಿ ಗೊತ್ತಾ, ಈ ರೀತಿ ಅನುಭವ ಬರೋದಕ್ಕೆ ಒಂದು ಭೂಕಂಪ ಆಗ್ಬಿಡ್ತು, ಇಲ್ಲ ಈ ಇದ್ ನಡೀತಾ ಇದೆಯಲ್ಲ ಈಗ ಗಾಜಾ ಪಟ್ಟಣದಿಂದ ಓಡಿಸ್ತಾ ಇದ್ರಲ್ಲ, ಓಡಿಸೋನ್ ಏನ್ ಮಾಡ್ತಾರೆ ಮತ್ತೆ, ಎಲ್ಲೋ ಒಂದ್ ಕಡೆ ಹೋಗಿರೋಣ, ನೈಟ್ ಆಗ್ಬಿಡ್ತು, ಒಂದ್ ಗೂಡಾರ ಹಾಕೊಂಡು ಅಲ್ಲಿ ತಂಗ್ಬೇಕಾಗುತ್ತೆ, ಇಲ್ಲ ಭೂಕಂಪ ಆಗ್ಬಿಡ್ತು, ಯಾರು ಮನೆಗಳಿಲ್ಲ, ಮನೆ ಕಲ್ಕೊಂಡ್ವಿ, ಎಲ್ಲೋ ಒಂದ್ ಕಡೆ ಡೇರೆ ತಂಗ್ಬೇಕಾದ್ರೆ ಹೆಂಗಿರುತ್ತೆ ನಮ್ ಲೈಫ್, ನಮ್ ಮನಸ್ಸು ಹೆಂಗಿರುತ್ತೆ. ಗೂಡಾರಗಳಲ್ಲಿ ವಾಸ ಮಾಡುವಂತ ಸನ್ನಿವೇಶ ನಮ್ಗೆ ಏನಾದ್ರೂ ಈ ಲೈಫ್ ಅಲ್ಲಿ ಬಂತು ಅಂದ್ರೆ ನಮ್ಮ ಮನಸ್ಸು ಹೇಗಿರುತ್ತೆ, ದೇವ್ರೇ ಯಾಕಪ್ಪ ಈ ತರ ಕಷ್ಟ ನನಗೆ, ನನಗೆ ಏನ್ ಮಾಡ್ದೆ ತಂದೆ ಅನ್ನುವಂತ ರೀತಿಯಲ್ಲಿ ಬರಲ್ವಾ ನಮ್ಗೆ. ಆ ರೀತಿ ಒಂದ್ಸರಿನೂ ಅಬ್ರಾಹ್ಮ್ ಈಸಾಕ್ ಯಾಕೋಬ್ ಯೋಚನೆ ಮಾಡಿಲ್ವಂತೆ ಅಲ್ವಾ. ನಮ್ಗಿರೋದ್ರಲ್ಲಿ ಸಂತೋಷವಾಗಿ ಗೂಡಾರದಲ್ಲಿ ವಾಸ ಮಾಡ್ತೀವಿ, ನಮ್ಗನ್ಸ್ಬೋದು ಹೌದು ಬ್ರದರ್ ಆಗಿನ ಕಾಲದಲ್ಲಿ ಹಂಗ ಇರ್ಬೋದಾಗಿತ್ತು, ಈಗಿನ ಕಾಲದಲ್ಲಿ ಖಂಡಿತವಾಗ್ಲಿ ಇರಕ್ಕಾಗಲ್ಲ, ಖಂಡಿತವಾಗ್ಲಿ ಇರಕ್ಕಾಗಲ್ಲ. ಆದ್ರೆ ದೇವ್ರು ಎಲ್ಲೋ ಒಂದ್ ಕಡೆ ಇರ್ಬೇಕಂತ ಒಂದು ಸನ್ನಿವೇಶ ನಮ್ಗೇನೋ ಕೊಟ್ಟರು ಕೂಡ ದೇವರಲ್ಲಿ ಇಟ್ಟಿರುವಂತ ನಂಬಿಕೆಯಿಂದ ನಾವು ಸುಖವಾಗಿರ್ಬಹುದು. ನಂಬಿಕೆ ಮಾತ್ರ ಇಲ್ಲ ಅಂದ್ರೆ ಎಂತ ಅರಮನೆಯಲ್ಲಿ ಕೂಡ ಸುಖವಾಗಿರಕ್ಕಾಗಲ್ಲ. ಏನಪ್ಪಾ ಅಂದ್ರೆ ದೇವ್ರು ನನ್ಗೆ ಕೊಟ್ಟಿರೋದು ನನ್ನ ಒಳ್ಳೇದಕ್ಕೋಸ್ಕರ,
ಮುಂದೆ ದೇವ್ರು ನನಗೇನೋ ಒಂದು ವಿಷಯ ಇಟ್ಟಿದ್ದಾರೆ, ದೇವ್ರೇ ನನ್ ಕೊಟ್ಮೇಲೆ ಸಂತೋಷ ತಗೊಳ್ತೀನಿ, ದೇವ್ರು ನನ್ ಜೊತೆಗಿದ್ರೆ ಅದೇ ನಂಗೆ ಸಾಕು ಅನ್ನೋಂತ ಸಂತೋಷ ಯಾವಾಗಿರುತ್ತೋ ಆ ವ್ಯಕ್ತಿಗೆ, ಅವಾಗ ಯಾವುದೇ ಪರಿಸ್ಥಿತಿ ಕೂಡ ಅವನ್ನ ಕಷ್ಟಕರವಾದ ಸನ್ನಿವೇಶಕ್ಕೆ ಕರ್ಕೊಂಡು ಹೋಗಲ್ಲ. ಆದ್ರೆ ದೇವರ ಮೇಲೆ ಇರುವಂತ ನಂಬಿಕೆನ ಅವನ ಕಲ್ಕೊಂಡ್ರೆ ಆ ಅರಮನೆಯಲ್ಲಿ ಇಟ್ಟರು ಕೂಡ ಅವನಿಗೆ ತೃಪ್ತಿ ಅಂತ ಅನ್ಸಲ್ಲ. ನೋಡ್ರಿ ಅವ್ರು ಬದುಕಿದಂತ ಜೀವಿತಗಳು ಎಷ್ಟೊಂದು ದೊಡ್ಡ ಲೆಸನ್ ಇದೆಯಲ್ಲ. ಹಾಗಂತ ಅವ್ರು ಬಡವ್ರು ಅಂತಲ್ಲ, ತುಂಬಾ ದೊಡ್ಡ ಶ್ರೀಮಂತರಾಗಿದ್ರು ಕೂಡ ಅವರ ಜೀವನದ ಶೈಲಿ ಹೇಗಿತ್ತು ಅಂದ್ರೆ ಆ ರೀತಿ ಬದುಕಿ ನಮ್ಮೆಲ್ರಿಗೆ ಏನಾಗಿದ್ದಾರೆ, ಮಾದರಿ ಆಗಿದ್ದಾರೆ. ಹಾಗಿರೋದ್ರಿಂದ ಕ್ರಿಸ್ತರಲ್ಲಿ ಪ್ರೀತಿಯ ಸಾಗರ ಸೇರಿದೆ. ಅವರ ಜೀವನವನ್ನು ನಾವು ಸ್ಟಡಿ ಮಾಡಿದಾಗ, ಅವ್ರ ಬದುಕಿಂತ ಬಾಳ್ನ ಸ್ಟಡಿ ಮಾಡಿದಾಗ ಯೋಚನೆ ಮಾಡ್ರೆ ಇವತ್ ನಮ್ಗೆ ಲೈಫ್ ಅಂದ್ರೆ ಒಂದು 60 ಅಲ್ಲ 50 60 ಅಲ್ಲ ಬಿಡ್ರಿ, ಡೌಟೇ ಇವಾಗಲ್ಲ. ನಮ್ ಲೈಫ್ ಎಲ್ಲ ಗೊತ್ತಿಲ್ಲ, ನಮ್ಗಿಂತ ಒಂದು 20-30 ವರ್ಷ ಹಲಬರು ಇರುವಂತ ಸಹೋದರ ಸಹೋದರಿಗಳೆಲ್ಲ ನೀವೆಲ್ಲ ಚೆನ್ನಾಗಿರ್ಬೋದು, ನಮ್ ಲೈಫ್ ಹೆಂಗಂತ ಗೊತ್ತಿಲ್ಲ. ಇನ್ ನಮ್ಗಿಂದ ಬರುವಂತ ಒಂದು ಜನರೇಷನ್ ಲೈಫ್ ಏನಂತ ಗೊತ್ತಿಲ್ಲ. ಏನೇಳಿ 40 ಆದ್ಮೇಲೆ ಫಾಲ್ಟಿ ಅಂತ ಹೇಳ್ಬಿಡ್ತಾರೆ, ಇವತ್ತು 40 ಆದ್ಮೇಲೆ ತಗೊಳಪ್ಪ ಎಲ್ಲ ಶುರು ಆಗುತ್ತೆ ನಿಂಗೆ BP ಶುಗರ್, ಆಮೇಲೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಎಲ್ಲ ಬಂದ್ಬಿಡ್ತಾವೆ ನೋಡು. ಈಗ ಹೊಸ ಹೊಸ ರೋಗ ಬಂದಿದೆಯಂತೆ, ನನಗೆ ಅದೇನೋ ಆಶ್ಚರ್ಯ. ಪ್ರೋಟೀನ್ ಜಾಸ್ತಿ ಆಗ್ಬಿಡ್ತು ಕಡಿಮೆ ಮಾಡ್ಕೊಳ್ಳಿ ಅಂತ, ಉಪ್ಪು ಜಾಸ್ತಿ ಆಯ್ತು ಅದನ್ನ ಕಡಿಮೆ ಮಾಡ್ಕೊಳ್ಳಿ BP, ಇನ್ ಏನೋ ಏನೋ ಜಾಸ್ತಿ ಆಗ್ಬಿಡ್ತಂತೆ ಮನುಷ್ಯನಿಗೆ. ಬಾಡಿಲಿ ನೀರು ಜಾಸ್ತಿ ಆಗ್ಬಿಟ್ರೆ ಅದೊಂದು ಸಮಸ್ಯೆ ಅಲ್ವಾ. ಮೊದಲಿನ ಕಾಲದಲ್ಲಿ ಎಲ್ಲಾ ತಗೊಂಡು ತಿನ್ರಿ ಚೆನ್ನಾಗಿ ಆರೋಗ್ಯವಾಗಿರಿ ಅಂತಿದ್ರು, ಇವತ್ತು ಅದ್ ಬೇಡ ಇದ್ ಬೇಡ ಇದ್ ಬೇಡ ಇದ್ ತಿನ್ಬೇಡ ಇದ್ ತಿನ್ಬೇಡ ಅಂತವ್ರೆ. ಯಾಕೆ ಭಯ ಮನುಷ್ಯನಿಗೆ? 40 ವಯಸ್ಸು 50 ವಯಸ್ಸು ಆದ್ಮೇಲೆ ಏನೆಲ್ಲ ನಡೀತಂತ ಯಾರಿಗೂ ಗೊತ್ತಾಗಲ್ಲ ಇವತ್ತು. ಆದ್ರೆ ಅವರು 100 ವರ್ಷ ಅದೇ ಒಂದು ಲೈಫ್ ಸ್ಟೈಲ್ ನ ಕಂಟಿನ್ಯೂ ಮಾಡಿದ್ರೆ ಅಂದ್ರೆ ಯೋಚನೆ ಮಾಡ್ರಿ ಅವ್ರ ಲೈಫ್ ಹೆಂಗಿದ್ದಿರ್ಬೋದು ಅಲ್ವಾ. ಒಂದ್ ರೀತಿಯಲ್ಲಿ ಅವತ್ತಿಗೂ ಇವತ್ತಿಗೂ ಕಂಪೇರ್ ಮಾಡೋದು ಬೇಡ ನಮ್ಗೆ. ಟೆಕ್ನಾಲಜಿ ವೈಸ್ ನಾವು ತುಂಬಾ ಬೆಳವಣಿಗೆ ಹೊಂದಿದ್ವಿ, ಖಂಡಿತವಾಗ್ಲೂ ನಾವು ಅವತ್ತು ಕತ್ತೆಯಲ್ಲಿ ಹೋದಂಗೆ ಇವತ್ತು ಕತ್ತೆಯಲ್ಲಿ ಹೋಗಕ್ಕಾಗಲ್ಲ, ಅವತ್ತು ಎತ್ತಿನ ಗಾಡಿಯಲ್ಲಿ ಹೋದಂಗೆ ಇವತ್ತು ಎತ್ತಿನ ಗಾಡಿಯಲ್ಲಿ ಹೋಗಕ್ಕಾಗಲ್ಲ. ನಾವು ಆ ರೀತಿ ಪ್ರಯಾಣ ಅಂತೂ ಮಾಡಕ್ಕಾಗಲ್ಲ ಬಿಡ್ರಿ, ಟೆಕ್ನಾಲಜಿ ಬದಲಾವಣೆ ಆಗಿದೆ. ಆದ್ರೆ ಸನ್ನಿವೇಶನ ಅರ್ಥ ಮಾಡ್ಕೊಳ್ಳಿ, ದೇವರು ಯಾವುದೇ ಸನ್ನಿವೇಶನ ಕೊಟ್ಟರು ಕೂಡ ಅದನ್ನ ಯಾರೊಬ್ರು ತಗೊಳ್ತಾರೋ, ಯಾರೊಬ್ರು ದೇವ್ರು ಕೊಟ್ಟರು ಅಂತ ಒಂದು ಪೂರ್ಣದಿಂದ ತಗೊಂಡು ಅದನ್ನ ದೇವ್ರು ನನ್ನ ಜೊತೆಗಿದ್ದು ಸಾಕು ಅಂತ ಹೋಗ್ತಾರೋ, ದೇವ್ರು ನನ್ನ ಜೊತೆಗೆ ಇದಾರೆ ನಡೆಸ್ತಾರೆ, ಅವ್ರು ಹೇಳಿದಂತ ಮಾತನ್ನ ಮಾಡಿ ಮುಗಿಸ್ತಾರೆ ಅಂತ ನಂಬಿಕೆಲಿ ಹೋಗ್ತಾರೋ, ಅವರ ಜೀವನದಲ್ಲಿ ಏನೇ ಒಂದು ವಿಷಯಗಳು ಬಂದ್ರು ಎಂತಹ ಸನ್ನಿವೇಶಗಳು ಇದ್ರೋ ಅದು ಅವ್ರನ್ನ ಕದಲುವ ಹಾಗೆ ಮಾಡುವುದಿಲ್ಲ, ಅದು ಅವ್ರನ್ನ ನಿರಾಶೆಗೊಳಿಸುವುದಿಲ್ಲ, ಅದು ಅವ್ರನ್ನ ಸೋತು ಹೋಗುವಂತೆ ಮಾಡುವುದಿಲ್ಲ, ಮನಸ್ಸಿನ ಭಾವನೆಗಳನ್ನ ಬದಲಾವಣೆ ಮಾಡಲ್ಲ ಅಲ್ವಾ. ಇದಕ್ಕೆಲ್ಲ ಮಾದರಿ ಏನಪ್ಪ ಅಂದ್ರೆ ನಮ್ಮ ನಂಬಿಕಸ್ತವಿರೋರು, ವಿಶೇಷವಾಗಿ ಮೂಲ ಪಿತೃಗಳು, ಅದರಲ್ಲೂ ಕೂಡ ಅಬ್ರಹಾಂ ಜೀವನ ತುಂಬಾ ಶ್ರೇಷ್ಠವಾದದ್ದು. ದೇವರು ಹಂತ ಹಂತವಾಗಿ ಅಬ್ರಹಾಂನ ರೂಪಿಸಿ ಈ ಒಂದು ಸ್ಥಳಕ್ಕೆ ಕರ್ಕೊಂಡ್ ಬರ್ತಾರೆ ಅಲ್ವಾ. ಅದು ಯಾವ ರೀತಿ ರೂಪಿಸಿದ್ರಂತೆ, ಧರ್ಮಶಾಸ್ತ್ರದ ಕ್ರಿಯೆಗಳನ್ನ ಫಾಲೋ ಮಾಡಿ ಅಬ್ರಹಾಂ ಒಳ್ಳೆಯವನಾಗಿರುವಂತ ರೀತಿಯಲ್ಲ, ನಾನು ಹೇಳಿದಂತ ಮಾತನ್ನ ನಂಬು ಅಷ್ಟೇ, ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಳ್ತೀನಪ್ಪ. ನೀನ್ ಬಂದ್ಬಿಟ್ಟಿದ್ಯಲ್ಲ, ನಿನ್ ತಂದೆ ಮನೆ ಬಿಟ್ಟು ಬಂದ್ಬಿಟ್ಟಿಯಾ, ಡೋಂಟ್ ವರಿ ನಾನಿದ್ದೀನಿ, ನನ್ನ ಮಾತು ಬೆಲೆ ಕೊಟ್ಬಿಟ್ಟೆ ತಾನೇ, ಮಿಕ್ಕಿದ್ನ ನೋಡ್ಕೊಳ್ತೀನಿ, ನೀನ್ ಬಾ, ನಾನು ನಿನ್ ಮಾಡ್ತೀನಿ ಇಲ್ವಾ ನೋಡು. ನೋಡಿದ್ರ ದೇವರ ಮಾತು ನೆರವೇರ್ತಾ? ದೇವರ ಮಾತು ನೆರವೇರ್ಬೇಕಾದ್ರೆ ಅಬ್ರಾಹ್ಮನ್ಗೆ ಎಷ್ಟು ದೊಡ್ಡ ನಂಬಿಕೆ ಬಂದಿರ್ಬೇಕು. ಅಬ್ರಾಹ್ಮನ ದೊಡ್ಡ ನಂಬಿಕೆ ಏನ್ ಗೊತ್ತಾ, ಇಸಾಕನ ಹುಟ್ಟ ಮೇಲೆ ಅಂತೂ ಅಬ್ರಾಹ್ಮನ ನಂಬಿಕೆ ತುಂಬಾ ಸ್ಟ್ರಾಂಗ್ ಆಗ್ಬಿಡ್ತು. ಆ ನಂಬಿಕೆ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ ಒಂದು ಗುರುತೆ ಇಸಾಕನ ಬಲಿ ಕೊಡ್ಬೇಕಾದ್ರೆ ನೋಡ್ತೀವಿ ಅಲ್ವಾ. ನನಗೆ ಮಗುನೇ ಕೊಟ್ಟಿರೋ ದೇವರು, ಮತ್ತೆ ಈ ಮಗು ಹೋದ್ರು ಮತ್ತೆ ಕೊಡಕ್ಕಾಗುತ್ತೆ, ಇಲ್ಲ ಜೀವಂತ ಎಬ್ಸಕ್ಕಾಗುತ್ತೆ ಅಂತ ನಂಬಿಕೆ ಏನ್ ಮಾಡ್ಕೊಂಡಿದ್ರು, ಬೆಳೆಸ್ಕೊಂಡ್ಬಿಟ್ಟಿದ್ರು ಅಬ್ರಹಾಮ್. ಇಷ್ಟನ್ನ ಪ್ರೀತಿ ಸಹೋದರ ಸಹೋದರಿಯರೇ, ಇದನ್ನೆಲ್ಲ ನಾವ್ ಯಾಕೆ ಇವತ್ತು ನೋಡ್ತಾ ಇದೀವಿ, ಯಾಕೆ ನಮ್ಗೆ ಇದನ್ನ ಬರೆಯಲ್ಪಟ್ಟಿದೆ, ಯಾವ ಕಾರಣಕ್ಕೆ ದೇವ್ರು ನಮ್ಮ ಹತ್ರ ಮಾತಾಡಕ್ ಇಷ್ಟಪಡ್ತಾ ಇದಾರೆ ಅಂದ್ರೆ, ಅವರೆಲ್ಲರೂ ಕೂಡ ಕಾಣದೇ ಇರುವಂತ ದೇಶದಲ್ಲಿ ಹೋದ್ರು ಕೂಡ ಒಂದಲ್ಲ ಒಂದಿನ ಅದು ಕಣ್ಣು ಮುಂದೆ ಅವ್ರ ಮುಂದೆ ಏನೋ ಒಂದು ವಿಷಯ ಕಾಣಿಸ್ತಾ ಇತ್ತು. ಆದರೆ ನಿಮಗೂ ನಮಗೂ ಹೇಳಿರುವಂತ ಯಾವುದೇ ವಿಷಯ ಕಣ್ಣಿಗೆ ಕಾಣಿಸ್ತಿರೋ ವಿಷಯ ಅಲ್ವಾ. ಪರಲೋಕ ಇರ್ಬೋದು, ದೇವರ ಕರೆ ಇರ್ಬೋದು ಅಲ್ವಾ. ಅದಕ್ಕೆ ನಂಬಿಕೆ ಹೆಂಗ್ ಬೇಕು ನಮ್ಗೆ? ಇನ್ನೂ ಶ್ರೇಷ್ಠವಾದಂತ ನಂಬಿಕೆ ಬೇಕು. ಅದಕ್ಕೆ ದೇವರು ಇವರ ಮೂಲಕ, ಇವರ ಪಾಠಗಳ ಮೂಲಕ, ಇವರ ಜೀವನ ಒಂದು ಚರಿತ್ರೆಗಳ ಮೂಲಕ ನಮ್ಗೆ ಏನ್ ಮಾಡ್ತಾರೆ, ನಂಬಿಕೆಯನ್ನ ಹೆಚ್ಚು ಮಾಡ್ತಾರೆ. ನೋಡ್ರಿ ಅಬ್ರಹ್ಮನ ನೋಡ್ರಿ, ಅಬ್ರಹ್ಮನ ಕೊಡ್ಲಿಲ್ವಾ? ಅಬ್ರಹ್ಮ ಕೊಟ್ಟಿದ್ಮೇಲೆ ನೀವು ಅವರಿಗಿಂತ ಶ್ರೇಷ್ಠ ತಾನೆ, ನಿಮ್ಗೆ ಕೊಡಲ್ವಾ ನಾನು ಅನ್ನೋದ್ ರೀತಿಯಲ್ಲೇ ದೇವ್ರ ಮಾತಿದೆ ಇಲ್ಲಿ ಅಲ್ವಾ. ಸ್ವಲ್ಪ ಕಾಲ ಕಷ್ಟವನ್ನು ಅನುಭವಿಸಿದ್ರೆ ನಾನ್ ನಿಮ್ನ ಕೈ ಬಿಟ್ಬಿಡ್ತೀನಾ? ಅಬ್ರಹ್ಮನ ಕಷ್ಟವನ್ನು ಅನುಭವಿಸಿ ಬಂದ್ರು, ಡೇರೆಗಳಲ್ಲಿ ವಾಸ ಮಾಡಿದ್ರು, ಗುಡಾರಗಳಲ್ಲಿ ವಾಸ ಮಾಡಿದ್ರು, ಅವರಲ್ಲಿ ಶ್ರೀಮಂತಿಕೆ ಇರ್ಲಿಲ್ವಾ? ನೀವು ಕೂಡ ನನ್ನ ಮಕ್ಕಳೇ, ನನ್ನ ಶ್ರೀಮಂತಿಕೆ ಎಷ್ಟು ದೊಡ್ಡದಾಗಿದ್ರು, ಸ್ವಲ್ಪ ಕಾಲ ನನಗೋಸ್ಕರ ಕಷ್ಟನ ಅನುಭವಿಸಲ್ವಾ ಅನ್ನೋಂತ ರೀತಿಯಲ್ಲಿ ದೇವ್ರ ಮಾತು ಇವತ್ತು ನನ್ಗೆ ಇದೆ. ಅದರಿಂದ ದೇವ್ರ ಮಕ್ಕಳು ಇದನ್ನ ಅರ್ಥ ಮಾಡ್ಕೊಂಡು ಬರುವಂತ ದಿನಗಳಲ್ಲಿ ನಂಬಿಕೆಯಲ್ಲಿ ಇನ್ನು ಹೆಚ್ಚೆಚ್ಚಾಗಿ ಬೆಳೆಯೋದಿಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ. ಇನ್ನು ಕೂಡ
ಕೆಲವೊಂದು ವಿಷಯ ಇದೆ, ಸಮಯ ಕೂಡ ತುಂಬಾ ಅಭಾವ ಇದೆ. ಬರುವಂತ ದಿನಗಳು ಏನ್ ಮಾಡೋಣ, ದೇವರಿಗೆ ಚಿತ್ತವಾದ್ರೆ ಈ ವಿಷಯಗಳು ಏನ್ ಮಾಡೋಣ, ಇನ್ನು ಹೆಚ್ಚಾಗಿ ನಾವು ಸ್ಟಡಿ ಮಾಡೋಣ. ದೇವರು ಈ ಪಾಠವನ್ನ ಆಶೀರ್ವದಿಸಲಿ. ಆಮೇನ್.